ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಶಂಕರ ಪ್ರಕೃತಿ ನಮ್ಮ ವಿಜಯಿ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಕರ್ನಾಟಕ ಇತಿಹಾಸದ ಮುಂದುವರೆದ ಭಾಗವಾಗಿ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ ಸುಲ್ತಾನರ ಒಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಅಂದರೆ ಅದು ಬಹುಮನಿ ಸಾಮ್ರಾಜ್ಯ ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತ ಸ್ಥಾಪನೆ ಆದಂಥ ವರ್ಷ ಸಾವಿರದ ಮುನ್ನೂರ ನಲವತ್ತ ಏಳು ಆರಂಭದಲ್ಲಿ ಈ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಇವರ ರಾಜಧಾನಿ ಗುಲ್ಬರ್ಗ ಇದರ ಪ್ರಾಚೀನವಾದಂಥ ಹೆಸರು ಅಹಸನಾಬಾದ್ ಅಂತ ನಂತರ ಏನು ಬೀದರ್ಗೆ ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ಬಹುಮನಿ ಸುಲ್ತಾನರ ರಾಜಧಾನಿ ಶಿಫ್ಟ್ ಆಗುತ್ತೆ ಸಾವಿರದ ಮುನ್ನೂರ ನಲವತ್ತೇಳರಿಂದ ಸಾವಿರದ ಐದುನೂರ ಇಪ್ಪತ್ತೇಳರ ತನಕ ಬಹುಮನಿಯನ್ನ ಕೇಂದ್ರವನ್ನಾಗಿಟ್ಕೊಂಡು ಆಳ್ವಿಕೆ ಮಾಡಲಾಗುತ್ತೆ ಇದು ನೂರ ಎಂಬತ್ತಾರು ವರ್ಷಗಳ ಆಳ್ವಿಕೆ ಆಗುತ್ತೆ ಅನಂತರ ಅದು ವಿಘಟನೆ ಆದಮೇಲೆ ಬೇರೆ ಆಳ್ವಿಕೆ ಮುಂದುವರಿಯುತ್ತೆ ಬಿಜಾಪುರ ಆದಿಲ್ ಶಾಹಿಗಳು ಬೀದರ್ನಲ್ಲಿ ಬರೀದ್ ಶಾಹಿಗಳು ಗೋಲ್ಕಂಡದಲ್ಲಿ ಕುತುಬ್ ಶಾಹಿಗಳು ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಬಿರಾರ್ನಲ್ಲಿ ಇಮ್ಮದ್ ಶಾಹಿಗಳು ಇದಿಷ್ಟನ್ನೇ ಟೇಬಲನ್ನು ಕ್ವಶನ್ ಕೇಳ್ತಾರೆ ಏನಂತ ಕುತೂಹ ಕುತುಬ್ ಶಾಹಿಗಳು ಈ ನಾಲ್ಕು ಆಪ್ಷನ್ಸಲ್ಲಿ ಎಲ್ಲಿ ಆಡಳಿತ ಮಾಡ್ತಾಯಿದ್ರು ಅಂತ ಅಥವಾ ಇಮ್ಮದ್ ಶಾಹಿಗಳು ಅನ್ನೋಂಥವ್ರು ಈ ನಾಲ್ಕು ಪ್ಲೇಸಸ್ಸು ಅಥವಾ ಐದು ಪ್ಲೇಸಸನ್ನು ಕೊಟ್ಟು ಎಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಈ ಥರದ ಪ್ಲೇಸಸ್ಸನ್ನು ಕೇಳ್ಬೋದು ಇವರಲ್ಲಿ ಪ್ರಸಿದ್ಧ ಅರಸ ಫಿರೋಜ್ ಶಾ ಬಹುಮನಿ ಸುಲ್ತಾನರಲ್ಲಿ ಇವರ ಪ್ರಮುಖವಾದಂಥ ನಾಣ್ಯವನ್ನು ಹನ್ ಅಂತ ಕರೀತಾ ಇದ್ದರು ಹನ್ ಅಂದರೆ ಚಿನ್ನದ ನಾಣ್ಯ ಆಗಿತ್ತು ಇವರ ಧರ್ಮ ಇಸ್ಲಾಂ ಅದರಲ್ಲಿ ಗೊತ್ತಿರೋಂಥದ್ದೇ ಆದರೆ ಇದರಲ್ಲಿ ಬಹುತೇಕ ಬಹುಮನಿ ಸುಲ್ತಾನರು ಶಿಯಾಗಳಾಗಿರ್ತಾರೆ ಕೆಲವೇ ಕೆಲವು ಬಹುಮನಿ ಸುಲ್ತಾನರು ಸುನ್ನಿಗಳಾಗಿರ್ತಾರೆ ಅದರಿಂದಾಗಿ ಉತ್ತರ ಭಾರತದ ಸಮಕಾಲೀನ ರಾಜರಾದಂಥ ಮೊಘಲರಿಗೂ ಇವರಿಗೂ ಸಾಕಷ್ಟು ಧಾರ್ಮಿಕವಾಗಿಯೂ ಸಂಘರ್ಷ ಮುಂದುವರಿಯುತ್ತೆ ಬಹುಮನಿ ಸುಲ್ತಾನರ ಕೊನೆಯ ಸುಲ್ತಾನ ಕಲೀಮುಲ್ಲಾ ಅಂತ ಈತ ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ತನ್ನ ಆಡಳಿತವನ್ನು ಎಂಡ್ ಮಾಡ್ತಾನೆ ಅಂದರೆ ಸಾವಿರದ ಐದುನೂರ ಇಪ್ಪತ್ತೇಳು ಅಂದರೆ ಬಹುಮನಿ ಸುಲ್ತಾನರದು ಇದ್ರದ್ದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಸಾವಿರದ ಐದುನೂರ ಇಪ್ಪತ್ತಾರಕ್ಕೆ ಏನು ದೆಹಲಿ ಸುಲ್ತಾನರ ಒಂದಿದು ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ ನಿಮಗೆ ಗೊತ್ತಿದೆ ಸಾವಿರದ ಐದುನೂರ ಇಪ್ಪತ್ತಾರು ಆ ಒಂದು ಇಸ್ವಿಯನ್ನು ನೆನ್ಪಿಟ್ಕೊಳ್ಳಿ ಯಾರು ದೆಹಲಿ ಸುಲ್ತಾನರ ಆಡಳಿತ ಎಂಡಾಗಿ ಮೊಘಲರ ಆಳ್ವಿಕೆ ಆರಂಭ ಆಗೋವಂಥ ಟೈಮ್ ಅದು ಅದೇ ಟೈಮ್ಗೆ ಇವರ ಆಡಳಿತನೂ ಅಂತ್ಯ ಆಗುತ್ತೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ ಸಾವಿರದ ಮುನ್ನೂರ ನಲವತ್ತೇಳರಿಂದ ಸಾವಿರದ ಮುನ್ನೂರ ಐವತ್ತೆಂಟರವರೆಗೆ ಆಳ್ವಿಕೆ ಮಾಡ್ತಾನೆ ಈತ ಮೊದಲಿಗೆ ಈ ಹಸನ್ ಗಂಗು ಅನ್ನೋಂಥವನು ಬ್ರಾಹ್ಮಣರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ ಅನಂತರ ಆ ಬ್ರಾಹ್ಮಣರ ಒಬ್ಬ ಈತನಿಗೂ ಮೊಹಮ್ಮದ್ ಬಿನ್ ತೊಗಲಕ್ಕನ ಆ ಸ್ಥಾನಕ್ಕೂ ಒಂದು ಸ್ವಲ್ಪ ಸಂಪರ್ಕ ಇರುತ್ತೆ ಅದರ ಮುಖಾಂತರ ಈತ ಆತನ ಒಂದು ಏನು ಆ ಆಡಳಿತದಲ್ಲಿ ಸೇರ್ಪಡೆಗೊಳ್ತಾನೆ ಅಧಿಕಾರಿಯಾಗಿ ಮೊಹಮ್ಮದ್ ಬಿನ್ ತೊಗಲಕ್ನ ಅಧಿಕಾರಿಯಾಗಿ ಅಲ್ಲಾವುದ್ದೀನ್ ಹಸನ್ನೂ ಸೇರ್ಪಡೆ ಆಗ್ತಾನೆ ಅನಂತರ ಈತ ಖಲೀಪನಿಂದ ಮಾನ್ಯತೆಯನ್ನು ತೆಗೆದುಕೊಂಡು ಮೊಹಮ್ಮದ್ ಬಿನ್ ತೊಗಲಕ್ನ ವಿರುದ್ಧ ದಂಗೆ ಎದ್ದು ಸ್ವತಃ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಎರಡನೇ ಅಲೆಕ್ಸಾಂಡರ್ ಅಂತ ಕರೆದು ತನ್ನ ನಾಣ್ಯಗಳ ಮೇಲೆ ತಾನೇ ಅದನ್ನು ಮುದ್ರಣ ಹಾಕಿಕೊಳ್ತಾನೆ ಸೆಕೆಂಡ್ ಅಲೆಕ್ಸಾಂಡರ್ ಅಂತ ಸಾವಿರದ ಮುನ್ನೂರ ನಲವತ್ತೇಳು ಆಗಸ್ಟ್ ಹನ್ನೊಂದು ಇದು ಇಂಪಾರ್ಟೆಂಟು ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಎಲ್ಲ ಇಸ್ವಿಗಳನ್ನು ಡೇಟ್ಗಳು ಇಂಪಾರ್ಟೆಂಟ್ ಇರಲ್ಲ ಕೆಲವು ಮಾತ್ರ ಅದರಲ್ಲಿ ಇದು ಒಂದು ಪ್ರಮುಖವಾದಂಥ ಇಸವಿ ಈತ ಅಲ್ಲಾವುದ್ದೀನ್ ಗಂಗೂ ಹಸನ್ ಬಹುಮನ್ ಶಾ ಅನ್ನೋಂಥ ಒಂದು ಹೆಸರಿನೊಂದಿಗೆ ಗುಲ್ಬರ್ಗದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಲ್ಲಿ ಸಿಂಹಾಸನಕ್ಕೆ ಬರ್ತಾನೆ ಮೊಹಮ್ಮದ್ ಬಿನ್ ತೊಗಲಕ್ಕನ ವಿರುದ್ಧ ದಂಗೆ ಇದ್ದು ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲದಲ್ಲೇ ದಕ್ಷಿಣ ಭಾರತದ ಒಂದು ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಆದಂಥವನು ಅನಂತರ ತೊಗಲಕ್ಕನ ವಿರುದ್ಧನೇ ದಂಗೆ ಇದ್ದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋಂಥದ್ದು ಈತ ತನ್ನ ರಾಜ್ಯವನ್ನು ನಾಲ್ಕು ತರಪ್ಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಾರೆ ಅಂತೀವಿ ತರಪ್ ಅಂದರೆ ಪ್ರಾಂತ ಅಂತ ಒಬ್ಬೊಬ್ಬ ಪ್ರಾಂತ ಅಧಿಕಾರಿಯನ್ನು ಅಲ್ಲಿ ನೇಮಕ ಮಾಡಿರ್ತಾನೆ ಅವರಿಗೆ ತರಫದಾರರು ಅಂತ ಕರೀತಾ ಇರ್ತಾರೆ ಮ ಯಾರು ಅಲ್ಲಾವುದ್ದೀನ ಕಾಲದಲ್ಲಿ ಅನಂತರ ಒಂದನೇ ಮಹಮ್ಮದ್ ಶಾನ್ನ ತವನು ಆಳ್ವಿಕೆಗೆ ಬರ್ತಾನೆ ಈತ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನ ಮಗ ಆಗಿರ್ತಾನೆ ಈತನ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯಕ್ಕೂ ವಿಜಯನಗರಕ್ಕೂ ಅಬ್ ಪ್ರಾಂತ್ಯಕ್ಕಾಗಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶಕ್ಕಾಗಿ ಘರ್ಷಣೆಗಳು ಆರಂಭ ಆಗುತ್ತೆ ಕ್ರಿಸ್ತ ಸಕ ಸಾವಿರದ ಮುನ್ನೂರ ಅರವತ್ತೆರಡರಲ್ಲಿ ವಿಜಯನಗರ ಸೇನೆ ಮತ್ತು ವಾರಂಗಲನ ಸೇನೆ ಕಾಕತೀಯರ ಅರಸ ಕಾಪಯ್ಯ ನಾಯಕನ ಮಗ ವಿನಾಯಕ ದೇವನ ನೇತೃತ್ವದಲ್ಲಿ ಅನಂತ ಪ್ರದೇಶದಲ್ಲಿ ಒಂದೇ ಮಹಮ್ಮದ್ನ ಸೇನೆಯ ವಿರುದ್ಧ ಹೋರಾಟ ಮಾಡುತ್ತೆ ಅಂದರೆ ಇವರು ಸಮಕಾಲೀನರು ಯಾರು ಸಮಕಾಲೀನರು ವಾರಂಗಲನ ಕಾಕತೀಯರು ಮತ್ತು ಈ ಯಾರು ಗುಲ್ಬರ್ಗದ ಏನು ಬಹುಮನಿ ಸುಲ್ತಾನರು ಆ ಸಂದರ್ಭದಲ್ಲಿ ಅವರಿಗೆ ಕಾನ್ಫ್ಲಿಕ್ಟ್ ಇರುತ್ತೆ ಅದು ಇಲ್ಲಿ ಘರ್ಷಣೆಗಳು ನಡೆಯುತ್ತೆ ವಿಜಯನಗರ ಅರಸ ಒಂದನೇ ಬುಕ್ಕರಾಯ ಮೊಹಮ್ಮದ್ ಶಾನಿಂದ ಕೌಲಂ ಮತ್ತು ಅದೋನಿಯಲ್ಲಿ ನಡೆದ ಯುದ್ಧದಲ್ಲಿ ಸೋಲ್ತಾನೆ ನಿರಂತರ ಹತ್ತು ವರ್ಷಗಳ ಕಾಲ ಇವರ ನಡುವೆ ಸಂಘರ್ಷ ನಡೆಯುತ್ತೆ ಕೊನೆಗೆ ಅಂತಿಮ ವಿಜಯ ಬುಕ್ಕರಾಯನದ್ದೇ ಆಗತ್ತೆ ಮುಜಾಹಿದ್ ಶಾ ಅಂತ ಸಾವಿರದ ಮುನ್ನೂರ ಎಪ್ಪತ್ತೈದರಿಂದ ಸಾವಿರದ ಮುನ್ನೂರ ಎಪ್ಪತ್ತೆಂಟರ ತನಕ ಆಳ್ವಿಕೆ ಮಾಡ್ತಾನೆ ಈತ ಒಂದನೇ ಮೊಹಮ್ಮದ್ ಶಾನ ಮಗ ಈತನು ತನ್ನ ಸಹೋದರನಾದ ದಾವೂದ್ನಿಂದನೇ ಕೊಲೆ ಆಗ್ತಾನೆ ಇದು ನಿಮಗೆ ಗೊತ್ತಿದೆ ಸಿಂಹಾಸನಕ್ಕಾಗಿ ಅವರಲ್ಲಿ ಈ ಥರದ ಕೊಲೆಗಳು ಸಾಮಾನ್ಯ ಆಗಿರುತ್ತೆ ನಂತರ ದಾವೂದ್ ಸುಲ್ತಾನನಾದನು ಇವನಿಂದ ವಿಜಯನಗರದ ಅರಸ ಹರಿಹರ ರಾಯಚೂರನ್ನು ಗೆದ್ದುಕೊಳ್ತಾನೆ ಇವರೆಲ್ಲ ಘರ್ಷಣೆಗಳು ಮಾಡ್ಕೊಂಡಿದ್ದಾಗ ವಿಜಯನಗರದವ್ರಿಗೆ ಅನುಕೂಲ ಆಗುತ್ತೆ ಆ ಸಂದರ್ಭದಲ್ಲಿ ರಾಯಚೂರನ್ನು ಗೆದ್ದುಕೊಳ್ತಾರೆ ದಾವೂದ್ ಕ್ರಿಸ್ತಶಕ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇರಬೇಕಾದಾಗ ಆತನ ಸೇವಕನೇ ಆತನನ್ನು ಕೊಲೆ ಮಾಡ್ತಾನೆ ದಾವೂದ್ನ ನಂತರದಲ್ಲಿ ಎರಡನೇ ಮಹಮೂದ್ ಗಿಯಾಸುದ್ದೀನ್ ಎರಡನೇ ಸಮ್ಸುದ್ದೀನ್ ಅನ್ನೋಂಥವರು ಬಹುಮನಿ ಸುಲ್ತಾನರಾಗಿ ಆಳ್ವಿಕೆ ಮಾಡ್ತಾರೆ ಇವರೆಲ್ಲರೂ ಅಸಮರ್ಥರಾಗಿರ್ತಾರೆ ಹಾಗಾಗಿ ಬೇಗ ಬೇಗ ಬದಲಾವಣೆಗಳಾಗ್ತಾರೆ ಅನಂತರ ತಾಜುದ್ದೀನ್ ಫಿರೋಜ್ ಶಾ ಅನ್ನೋಂಥವನ್ನ ಅಧಿಕಾರಕ್ಕೆ ಬರ್ತಾನೆ ಬಹುಮನಿ ಸುಲ್ತಾನರಲ್ಲಿ ಅತಿ ಶ್ರೇಷ್ಠ ಸುಲ್ತಾನ ಯಾರಂದರೆ ಈತನೇ ಆಗಿರ್ತಾನೆ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ವಿಜಯನಗರದೊಂದಿಗೆ ಮೂರು ಸಲ ಯುದ್ಧದಲ್ಲಿ ಪಾಲ್ಗೊಂಡು ಎರಡನೇ ಹರಿಹರನನ್ನು ಈತ ಸೋಲಿಸಿರ್ತಾನೆ ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ವಿಜಯನಗರದ ಎರಡನೇ ಹರಿಹರ ಬಹುಮನಿ ಸುಲ್ತಾನರಿಂದ ಸಾಗರ ಕೋಟೆಯನ್ನು ಆಕ್ರಮಿಸ್ಕೊಳ್ತಾನೆ ಆದರೆ ತಾಜುದ್ದೀನ್ ಪುನಃ ಅದನ್ನು ವಶಪಡಿಸ್ಕೊಂಡು ರಕ್ಷಿಸಿಕೊಳ್ತಾನೆ ಸಾವಿರದ ನಾನ್ನೂರರ ವೇಳೆಗೆ ಮತ್ತೊಮ್ಮೆ ಇವೆರಡು ಸಾಮ್ರಾಜ್ಯಗಳು ಅಂದರೆ ಬಹುಮನೆ ಅದು ನಿರಂತರವಾಗಿ ಬಹುಮನೆಗಳಿಗೂ ಮತ್ತು ವಿಜಯನಗರದವ್ರಿಗೂ ಯುದ್ಧ ನಡೀತಾನೆ ಇರುತ್ತೆ ಮುದುಗಲ್ ಕೋಟೆಯ ಅಲ್ಲಿ ಒಂದು ಯುದ್ಧ ನಡೆಯುವಂಥ ಸಂದರ್ಭ ಬರುತ್ತೆ ಅಲ್ಲಿ ಸುವರ್ಣಕಾರ ಅಥವಾ ಸ್ವರ್ಣಕಾರ ಅಂತ ಕರೀತಾರೆ ಅಥವಾ ಅಕ್ಕಸಾಲಿಗ ಅಂತ ಕರೀತಾರೆ ಆ ಅಕ್ಕಸಾಲಿಗ ಅಂದರೆ ಚಿನ್ನದ ಕೆಲಸ ಮಾಡೋಂಥವನು ಶ್ರೀಮಂತ ಆಗಿರ್ತಾನೆ ಆತನ ಮಗಳು ತುಂಬ ಸುಂದರವತಿಯಾಗಿರ್ತಾಳೆ ಆಕೆಗೋಸ್ಕರ ಈ ಒಂದನೇ ದೇವರಾಯ ಆಕೆಯನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾನೆ ಅಲ್ಲಿ ಇವರ ಒಂದು ಘರ್ಷಣೆಗಳು ಆರಂಭ ಆಗುತ್ತೆ ಯಾಕೆ ಅಂತಂದರೆ ಆ ಹುಡುಗಿ ಇವರನ್ನು ವಿವಾಹ ಆಗೋದಕ್ಕೆ ಇಷ್ಟ ಇರೋದಿಲ್ಲ ಅಂತ ಒಂದು ಕಡೆ ಹೇಳಲಾಗುತ್ತೆ ಜೊತೆಗೆ ಅದೇ ಹುಡುಗಿಯನ್ನು ಬಹುಮನಿ ಸುಲ್ತಾನರ ಅವರ ಆಸ್ಥಾನದಲ್ಲಿ ಇರುವಂಥ ರಾಜ್ಕುಮಾರ್ನಿಗೆ ಮದುವೆ ಮಾಡ್ಕೋಬೇಕು ಅನ್ನೋಂಥದ್ದಿತ್ತು ಹಂಗಾಗಿ ಇದು ಯುದ್ಧ ನಡೀತದೆ ಅಂತ ಹೇಳಲಾಗುತ್ತೆ ಮುದುಗಲ್ ಕೋಟೆಯನ್ನು ಆಕ್ರಮಣ ಮಾಡ್ತಾನೆ ಆ ಹುಡುಗಿಗೋಸ್ಕರ ಆದರೆ ಆಕೆಯನ್ನು ತಾಜುದ್ದೀನ್ ಫಿರೋಜ್ ಶಾ ಅನ್ನೋತವನು ತನ್ನ ಮಗನಿಗೆ ವಿವಾಹ ಮಾಡಿಕೊಳ್ತಾನೆ ಇದರಿಂದ ಕೋಪಗೊಂಡಂಥ ಒಂದನೇ ದೇವರಾಯ ಸುಲ್ತಾನನಿಗೆ ಸೇರಿದ ದೋ ಪ್ರದೇಶವನ್ನು ಆಕ್ರಮಣ ಮಾಡ್ತಾನೆ ತಾಜುದ್ದೀನ್ ಸೋತು ಒಪ್ಪಂದವನ್ನು ಮಾಡಿಕೊಳ್ತಾನೆ ಅಂದರೆ ಪೆರಿಸ್ತ ಅದೇ ಕಾಲದಲ್ಲಿ ಅನಂತರ ಕಾಲದಲ್ಲಿ ಬರುವಂಥ ಒಬ್ಬ ಪೆರಿಸ್ತಾ ಅನ್ನೋದು ಬರೀತಾನೆ ದೇವರಾಯ ತನ್ನ ಮಗಳನ್ನ ಇದೇ ಪಿರೋಜನಿಗೆ ಕೊಟ್ಟಿದ್ದ ಅಂತ ಹೇಳ್ತಾನೆ ಜೊತೆಗೆ ಬಂಕಾಪುರ ಅನ್ನೋಂಥದ್ದನ್ನು ವರದಕ್ಷಿಣೆಯಾಗಿಯೂ ಸಹ ಇವರಿಗೆ ಕೊಟ್ಟಿದ್ದ ಅನ್ನೋಂಥ ಮಾತನ್ನು ಹೇಳಲಾಗುತ್ತೆ ಬಟ್ ಇತಿಹಾಸಕಾರರು ಈ ಪರಿಸ್ಥಾನ ಹೇಳಿಕೆಯನ್ನು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಆಧಾರಗಳು ಕೊರತೆ ಇದೆ ಅಂತ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಕ್ಕಸಾಲೆ ಹುಡುಗಿ ಕದನ ಯಾರು ನಡೆಯುತ್ತೆ ಅಂದರೆ ತಾಜುದ್ದೀನ್ ಫಿರೋಷಾ ಮತ್ತು ಒಂದನೇ ದೇವರಾಯನಿಗೆ ನಡೆಯುತ್ತೆ ಇದು ಇಂಪಾರ್ಟೆಂಟು ಯಾರಿಗೋಸ್ಕರ ಅಕ್ಕಸಾಲೆ ಹುಡುಗಿಯನ್ನು ಯಾರು ವಿವಾಹ ಮಾಡ್ಕೊಳ್ತಾರೆ ಅಂದರೆ ತಾಜುದ್ದೀನ್ ಫಿರೋಷಾನ ಮಗನಿಗೆ ವಿವಾಹ ಮಾಡ್ಕೊಳ್ತಾರೆ ಆದರೆ ಒಂದನೇ ದೇವರಾಯ ಮಾಡ್ಕೋಬೇಕು ಅಂತಿರ್ತಾನೆ ಇಲ್ಲಿ ಇನ್ನೊಂದು ಏನು ಏನು ಹೇಳ್ತಾ ಇದ್ದಾನೆ ಒಂದನೇ ದೇವರಾಯನ ತನ್ನ ಮಗಳನ್ನು ಪಿರೋಜನಿಗೆ ಕೊಟ್ಟಿದ್ದ ಅಂತ ಅಲ್ಲಿಗೆ ಒಂದನೇ ದೇವರಾಯನೇ ಇಲ್ಲಿ ಒಂದು ಮದುವೆ ಮಾಡ್ಕೋಬೇಕಂತ ಹೋದಂಥ ಸಂದರ್ಭದಲ್ಲಿ ತನ್ನ ಮಗಳಿಗೆ ಮದುವೆ ಆಗೋವಂಥ ಏಜ್ ಇತ್ತ ಅದನ್ನು ಆಕೆ ಕೊಟ್ಟಿದ್ರೆ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ ನಂತರ ದಿನಗಳಲ್ಲಿ ನಡೆದಂಥ ವಿಜಯನಗರ ಸಾಮ್ರಾಜ್ಯದೊಂದಿಗಿನ ಯುದ್ಧದಲ್ಲಿ ಸತತವಾಗಿ ಸೋತು ರಾಯಚೂರು ಹಾನಗಲ್ ದೋ ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಉಳಿದುಕೊಳ್ತವೆ ಈ ಪಿರೋಜಾನ್ ಕೈಯಲ್ಲಿ ಅವುಗಳನ್ನ ಸಂಭಾಳಿಸೋದಕ್ಕಾಗೋದಿಲ್ಲ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದು ವಿಜಯನಗರ ವಶಕ್ಕೆ ಬರುತ್ತೆ ಕುರಾನ್ ಅಸ್ತಪ್ರತ್ಯಗಳನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಈತ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಒಂದನೇ ಶಿಹಾಬುದ್ದೀನ್ ಅಂತ ಬರುತ್ತೆ ಒಂದನೇ ಶಿಹಾಬುದ್ದೀನ್ ಅಹಮದ್ ಶಾ ಸಾವಿರದ ನಾನ್ನೂರ ಇಪ್ಪತ್ತೆರಡರಿಂದ ಸಾವಿರದ ನಾನ್ನೂರ ಮೂವತ್ತಾರರ ತನಕ ಈತ ಬಹುಮನಿ ಸುಲ್ತಾನನಾಗಿ ಆಳ್ವಿಕೆಯನ್ನು ಮಾಡ್ತಾನೆ ಬಹುಮನಿ ಸುಲ್ತಾನರ ಇತಿಹಾಸದಲ್ಲಿ ಬೀದರ್ ಯುಗ ಆರಂಭ ಆಗುತ್ತೆ ಏನು ಬೀದರ್ ಯುಗ ಅಂದರೆ ಬೀದರ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಆರಂಭ ಆಗುತ್ತೆ ಬ ಏನು ಬಹುಮನಿ ಸುಲ್ತಾನರು ಗುಲ್ಬರ್ಗ ರಾಜಧಾನಿ ಆಗುತ್ತದ ಅದು ಬದಲಾವಣೆ ಆಗುತ್ತೆ ಯಾಕೆಂದರೆ ವಿಜಯನಗರದ ಈಗಾಗಲೇ ನೋಡಿದ್ರಲ್ಲ ಸುಮಾರು ಯುದ್ಧಗಳಲ್ಲಿ ಸಂಘರ್ಷ ನಡೆದು ಸ್ವಲ್ಪ ಸಮಯದಲ್ಲಿ ಬಿ ಬಹುಮನಿ ಸುಲ್ತಾನರು ಯಶಸ್ಸು ಗಳಿಸಿದ್ರು ಸಹ ಕೊನೆಗೆ ಅಂತಿಮವಾಗಿ ವಿಜಯನಗರದ ಅರಸರೇ ಅಲ್ಲಿ ಡಾಮಿನೆನ್ಸಿ ಆಗ್ತಾ ಇರುತ್ತೆ ಅದಕ್ಕೆ ಅದು ಆಯಕಟ್ಟಿನ ಸ್ಥಳವಾಗಿಲ್ಲ ಗುಲ್ಬರ್ಗ ಹಾಗಾಗಿ ವಿಜಯನಗರಕ್ಕೆ ದಾಳಿಗೆ ಬೇಗ ತುತ್ತಾಗುತ್ತೆ ಅದಕ್ಕೆ ಸ್ವಲ್ಪ ಹೊರ್ಗಡೆಗೆ ಬರೋಣ ಅಂತ ಅಂದ್ಬಿಟ್ಟು ಬೀದರ್ ಪ್ರದೇಶದಲ್ಲಿ ಒಂದು ರಾಜಧಾನಿಯನ್ನು ಮಾಡ್ಕೊಳ್ತಾರೆ ಯಾರ ಕಾಲದಲ್ಲಿ ಅಂತ ಕೇಳ್ಬೋದು ಇದು ಇಂಪಾರ್ಟೆಂಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದನೇ ಶಿಹಾಬುದ್ದೀನ್ ಅಹಮದ್ ಶಾನ ಕಾಲದಲ್ಲಿ ರಾಜಧಾನಿ ಗುಲ್ಬರ್ಗದಿಂದ ಬೀದರ್ಗೆ ಬದಲಾವಣೆ ಆಗುತ್ತೆ ವೆರಿ ಇಂಪಾರ್ಟೆಂಟು ಯಾವ ಇಸ್ವಿಯಲ್ಲಿ ಅಂತಲೂ ಕೇಳ್ಬೋದು ಫ್ಯಾನ್ಸಿ ನಂಬರು ನೆನ್ಪಿಟ್ಕೊಳ್ಳೋಕ್ಕೆ ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ಇದು ಒಂದು ಕಾರಣ ರಾಜಧಾನಿ ಬದಲಾವಣೆ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಹೇಳ್ತಾರೆ ಅಂದರೆ ಇವರು ಸೂಪಿ ಸಂತರ ಆರಾಧಕರಾಗಿರ್ತಾರೆ ಅಲ್ಲಿ ಗುರು ಗೇಸುದರಾಜ್ ಅನ್ನೋಂಥ ಒಬ್ಬ ಸಂತ ಇರ್ತಾನೆ ಆತ ತೀರಿಕೊಳ್ತಾನೆ ಆನಂತರ ಆ ಪ್ಲೇಸನ್ನು ಬಿಟ್ಟು ಈ ಕಡೆಗೆ ಬರ್ತಾರೆ ಅಂತ ಮತ್ತೊಂದು ವಾದ ಇದೆ ಆ ಗೇಸುದ ರಾಜನ ಶಿಷ್ಯ ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕವನ್ನು ಏನು ಭೀಕರ ಏನು ಬರಗಾಲ ಬಂದಂಥ ಸಂದರ್ಭದಲ್ಲಿ ಈತ ಆ ಒಂದು ಪ್ರಜೆಗಳಿಗೆ ಯಾವುದೇ ದುಃಖ ಆಗದಂತೆ ಯಾವುದೇ ಒಂದು ಸಮಸ್ಯೆ ಆಗದಂತೆ ಅವ್ರಿಗೆ ಬೇಕಾದಂಥ ಆಹಾರ ಸೌಲಭ್ಯಗಳನ್ನು ಒದಗಿಸಿದ್ದಂತೆ ಹಾಗಾಗಿ ಈತನಿಗೆ ಒಲಿ ಅನ್ನೋಂಥ ಕ್ಷಾಮದಿಂದ ರಕ್ಷಣೆ ಮಾಡಿದಂಥವನು ಅನ್ನೋಂಥ ಬಿರುದು ಈತನಿಗೆ ಸಿಗತ್ತೆ ಯಾರಿಗೆ ರಾಜನಿಗೆ ಎರಡನೇ ಅಲ್ಲಾವುದ್ದೀನ್ ಅಹಮದ್ ಸಾವಿರದ ನಾನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಐವತ್ತೆಂಟರ ತನಕ ಆಳ್ವಿಕೆ ಮಾಡ್ತಾನೆ ಈತ ಶಿಹಾಬುದ್ದೀನ್ ನಮ್ಮ ಮಗ ದಕನ್ ಮುಸ್ಲಿಂ ಶ್ರೀಮಂತರ ಚಾಡಿ ಮಾತಿಗೆ ಕಿವಿ ಕೊಟ್ಟು ವಿದೇಶಿ ಮುಸ್ಲಿಂ ಶ್ರೀಮಂತರನ್ನು ಕಗ್ಗೊಲೆ ಮಾಡಿಸ್ತಾನೆ ಇದನ್ನು ಚಾಕನ್ ದುರಂತ ಅಂತ ಕರೀತಾರೆ ಅಂದರೆ ಈ ದಖನ್ನಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇರುತ್ತೆ ವಿದೇಶದಿಂದ ಇಲ್ಲಿ ಉದ್ಯೋಗ ಅರಸಿ ಬಂದಂಥ ಮುಸ್ಲಿಮರ ಗುಂಪು ಒಂದಾದರೆ ಇಲ್ಲೇ ಇದ್ದು ಮತಾಂತರ ಆಗಿರುವಂಥ ಮುಸ್ಲಿಮರ ಗುಂಪು ಇನ್ನೊಂದಿರುತ್ತೆ ರಾಜರತ್ರ ಈ ರಾಜರು ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ರಾಜರು ಬರ್ತಾರಂತ ಅವರ ಸಾಧನೆಗಳು ಅಷ್ಟಕ್ಕಷ್ಟೇ ಇರುತ್ತೆ ಮತ್ತು ಆ ಸಣ್ಣ ಪುಟ್ಟ ರಾಜ್ಯ ಆ ರಾಜ್ಯದಲ್ಲಿ ಈ ಈ ಪಿತೂರಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದಲೇ ಆ ಸಾಮ್ರಾಜ್ಯ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಗೋದಿಲ್ಲ ನಂತರ ಅವರಲ್ಲೇ ಕೊಲೆಗಳು ಆಗೋವಂಥದ್ದು ಅವರಲ್ಲೇ ವೈಮನಸ್ಸುಗಳಿರೋದ್ರಿಂದ ಬೇರೆ ಪ್ರದೇಶಗಳನ್ನು ಆಕ್ರಮಣ ಮಾಡ್ಕೊಳ್ಳೋಷ್ಟು ಏನು ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದಾಗಿ ಏನಾಗುತ್ತೆ ಈ ವಿದೇಶಿ ಮುಸ್ಲಿಮರು ಮತ್ತು ದೇಶೀಯ ಮುಸ್ಲಿಮರ ನಡುವೆ ಸಂಘರ್ಷ ಇರುತ್ತೆ ಅದರಿಂದಾಗಿ ಚಾಕನ್ ಅನ್ನೋಂಥ ದುರಂತ ನಡೆಯುತ್ತೆ ಆ ದುರಂತ ಈ ಚಾಕನ್ ದುರಂತ ಯಾರ ಕಾಲದಲ್ಲಿ ನಡೆಯಿತು ಚಾಕನ್ ದುರಂತ ಅಂದರೆ ಏನು ಅನ್ನೋಂಥದ್ದನ್ನು ಇಲ್ಲಿ ಕೇಳುವಂಥ ಪ್ರಶ್ನೆ ಇರುತ್ತೆ ಬೀದರ್ನಲ್ಲಿ ವೈದ್ಯ ಚಿಕಿತ್ಸಾಲಯವನ್ನು ಈತ ತೆರೆದಿರ್ತಾನೆ ಅಲ್ಲಾವುದ್ದೀನ್ ಉಮಾಯಿನ್ ಐವತ್ತು ಸಾವಿರದ ಐವತ್ತೆಂಟರಿಂದ ಸಾವಿರದ ನಾನ್ನೂರ ಅರವತ್ತೆಂಟರ ತನಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಈತನು ಮುಂಗೋಪಿಯಾಗಿರ್ತಾನೆ ಕ್ರೂರಿ ಆಗಿರ್ತಾನೆ ನಿರಂಕುಶ ಸುಲ್ತಾನ್ ಆಗಿರ್ತಾನೆ ಈತನ ಯಾರು ಕಂಟ್ರೋಲ್ ಮಾಡೋಂಥವ್ರು ಇರೋದಿಲ್ಲ ಇಷ್ಟ ಬಂದಂಗೆಲ್ಲ ವರ್ತಿಸ್ತಾ ಇರ್ತಾನೆ ಅದಕ್ಕೆ ಪೆರಿಸ್ತಾ ಅನ್ನೋಂಥ ಏನು ಇವರು ಕುರಿತಂಥ ಇತಿಹಾಸವನ್ನು ರಚನೆ ಮಾಡಿರೋಂಥ ಲೇಖಕ ಈತ ಹುಮಾಯೂನ್ ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ಸುಮಾರು ಜನಕ್ಕೆ ಈ ಹುಮಾಯೂನ್ ಅಂತಲೇ ಮೆನ್ಷನ್ ಮಾಡ್ತಾರೆ ಅಲ್ಲಾವುದ್ದೀನ್ ಹುಮಾಯೂನ್ ಅಂತ ಇರೋದಿಲ್ಲ ಸುಮಾರು ಕಡೆ ಹುಮಾಯೂನ್ ಅಂತವ್ರು ಇಬ್ಬರಿದ್ದಾರೆ ಒಬ್ಬರು ಮೊಘಲರಲ್ಲಿ ಬರೋಂಥವ್ರು ಇನ್ನೊಬ್ಬರು ಬಹುಮನಿ ಸುಲ್ತಾನರಲ್ಲಿ ಬರೋಂಥವ್ರು ಇದು ಇಂಪಾರ್ಟೆಂಟು ಬಹುಮನಿ ಸುಲ್ತಾನರಲ್ಲಿರುವಂಥ ಹುಮಾಯುನ್ಗೆ ಜಾಲಿಮ್ ಅಂತ ಬಿರಿದಿರೋಂಥದ್ದು ಮೊಘಲರ ಹುಮಾಯುನ್ಗೆ ಈ ಜಾಲಿಮ್ ಅನ್ನೋಂಥ ಬಿರಿದು ಇಲ್ಲ ಜಾಲಿಮ್ ಅಂದರೆ ದಬ್ಬಾಳಿಕೆಯ ರಾಜ ಪ್ರಜೆಗಳನ್ನು ಪೀಚ ಪೀಡಿಸುವಂಥವನು ನೀಚ ರಾಜ ಅನ್ನೋಂಥ ಒಂದು ಮೀನಿಂಗನ್ನು ಕೊಡುತ್ತೆ ಇದು ಆಸ್ಥಾನ ಮಂತ್ರಿ ಆದಂಥ ಈತನಿಗೆ ಆಸ್ಥಾನ ಮಂತ್ರಿ ಆಗಿರ್ತಾನೆ ಹುಮಾಯುನ್ಗೆ ಅವನು ಯಾರು ಅಂದರೆ ಮಹಮ್ಮದ್ ಗವಾನ್ ಗವಾನನ ಪತ್ನಿ ರಾಣಿ ನರ್ಗೀಸ್ ಅಂತ ಇರ್ತಾಳೆ ಆಕೆ ಇಲ್ಲಿ ಪ್ರತಿನಿ ಪ್ರತಿನಿಧಿಯಾಗಿ ಅಂದರೆ ಉಮಾಯುನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಈಕೆಯನ್ನು ಸಹ ಭಾಗವಹಿಸಿರ್ತಾಳೆ ಸಾವಿರದ ನಾನ್ನೂರ ಅರವತ್ತೊಂದರಲ್ಲಿ ತನ್ನ ಸೇವಕನಿಂದಲೇ ಈತ ಕೊಲೆಗೀಡಾಗ್ತಾನೆ ಅದರಿಂದ ಪ್ರಜೆಗಳು ಖುಷಿ ಪಟ್ಟರು ಯಾಕೆಂದರೆ ಅವನ ದಬ್ಬಾಳಿಕೆ ಅಲ್ಲಿಗೆ ಅಂತ್ಯ ಆಯಿತು ಅಂತ ಇವನ ನಂತರ ಮೂರನೇ ಮಗ ಈತನ ಮೂರನೇ ಮಗ ನಿಜಾಮುದ್ದೀನ್ ಅಹಮದ್ ಶಾ ಅನ್ನೋದು ಅಧಿಕಾರಕ್ಕೆ ಬರ್ತಾನೆ ಆತನಿಗೆ ಚಿಕ್ಕ ವಯಸ್ಸಾಗಿರುತ್ತೆ ಆದ್ದರಿಂದಾಗಿ ನರ್ಗೀಸ್ ಬೇಮ್ ಏನು ಮೊಹಮ್ಮದ್ ಗವಾನನ ಪತ್ನಿ ಇದ್ದಾಳೆ ಆಕೆ ಈ ಎಂಟು ವರ್ಷದ ಒಬ್ಬ ಏನು ರಾಜಕುಮಾರನಿಗೆ ರಾಜಪ್ರತಿನಿಧಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಶುರುವಾಗ್ತಾಳೆ ಮೊಹಮ್ಮದ್ ಗವಾನ್ ಈ ಕಾಲದಲ್ಲಿ ಮಂತ್ರಿ ಆಗಿರ್ತೇನೆ ಹಾಗಾಗಿ ಗಂಡ ಹೆಂಡತಿ ಅಲ್ಲಿ ಪ್ರಭಾವ ಸ್ಥಾನ ಇದ್ದಿದ್ದರಿಂದ ಮುಂದೆ ಮೊಹಮ್ಮದ್ ಗವಾನ್ ಪ್ರಧಾನಮಂತ್ರಿ ಆಗೋನ್ನಂಥ ಮಟ್ಟಕ್ಕೆ ಬೆಳಿತಾನೆ ಮಹಮ್ಮದ್ ಗವಾನ್ ಸಾವಿರದ ನಾನ್ನೂರ ಅರವತ್ತ್ಮೂರರಿಂದ ಸಾವಿರದ ನಾನ್ನೂರ ಎಂಬತ್ತೊಂದು ಇದು ಇಸ್ವಿ ನೆನ್ಪಿಟ್ಕೋಬೇಕಾಗತ್ತೆ ಮಹಮ್ಮದ್ ಗವಾನ್ ಇಂಪಾರ್ಟೆಂಟು ಬಹುಮನಿ ಸಾಮ್ರಾಜ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಅದರಲ್ಲಿ ಎಲ್ಲ ನೀವು ಬೇರೆ ರಾಜವಂಶಗಳಲ್ಲಿ ನೋಡಿದಾಗ ರಾಜರ ಹೆಸರು ತುಂಬ ಖ್ಯಾತಿಯನ್ನು ಇದೆ ಆದರೆ ಬಹುಮನಿ ಸುಲ್ತಾನರು ಅಂತಂದರೆ ಬಹುಮನಿ ಸುಲ್ತಾನರಲ್ಲಿ ತುಂಬ ಖ್ಯಾತಿಯಾಗಿರುವಂಥ ಹೆಸರು ಯಾರ್ದು ಅಂದರೆ ಅದು ಮೊಹಮ್ಮದ್ ಗವಾನ ಈತ ರಾಜ ಅಲ್ಲ ಮಂತ್ರಿ ಮಂತ್ರಿ ಆಗಿದ್ದುಕೊಂಡು ಆ ರಾಜ್ಯವನ್ನು ವಿಸ್ತರಿಸುವಂಥ ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾನೆ ಹಾಗಾಗಿ ಈತನನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ ಈತನಿಗೆ ಗವಾನ ಅಂತ ಯಾಕೆ ಕರೀತಾರೆ ಅಂದರೆ ಪರ್ಷಿಯಾದಲ್ಲಿ ಒಂದು ಪ್ಲೇಸು ಗವಾನ ಅನ್ನೋಂಥ ಹಳ್ಳಿ ಅಲ್ಲಿಂದ ಬಂದಿರ್ತಾನೆ ಸಾವಿರದ ನಾನ್ನೂರ ಐವತ್ನಾಲ್ಕರಲ್ಲಿ ಈತ ಬೀದರ್ಗೆ ಬಂದು ನೆಲೆಸ್ತಾನೆ ಯಾಕೆ ಅಂದರೆ ಇಲ್ಲಿ ಅಂತ ಮಹಿಬುಲ್ಲಾ ಕಿರ್ಮಾನಿ ಇರ್ತಾನೆ ಆತನನ್ನು ಭೇಟಿ ಮಾಡಲಿಕ್ಕಾಗಿ ಬಂದಿರ್ತಾನೆ ಅನಂತರ ಬಂದು ಇಲ್ಲೇ ಉದ್ಯೋಗವನ್ನು ಪಡೆದು ಇಲ್ಲೇ ನೆಲೆ ನಿಲ್ತಾನೆ ಇಲ್ಲಿ ನೀವು ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಬೇಕು ಸೂಪಿಗಳು ಅನ್ನೋಂಥವ್ರು ಉತ್ತರ ಭಾರತದಲ್ಲಿ ಸುನ್ನಿಗಳು ತುಂಬ ಮೊಗಲರು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ ಅವರು ತುಂಬ ಧಾರ್ಮಿಕವಾಗಿ ಒಂದು ಸ್ವಲ್ಪ ರಿಜಿಡ್ ಆಗಿರ್ತಾರೆ ಫ್ಲೆಕ್ಸಿಬಲ್ ಇರೋದಿಲ್ಲ ಅದರಿಂದಾಗಿ ಏನಾಗುತ್ತೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಈ ಸೂಪಿಗಳು ಸ್ವಲ್ಪ ಲಿಬ್ರಲ್ ಥಾಟ್ಸನ್ನು ಇದ್ದಂಥವ್ರು ಹಾಗಾಗಿ ಶಿಯಾಗಳು ಆ ಸೂಪಿಗಳಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡ್ತಾರೆ ಅದರಿಂದಾಗಿ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಶಿಯಾಗಳ ಸಂಖ್ಯೆ ಹೆಚ್ಚಿರುತ್ತೆ ಜೊತೆಗೆ ಸೂಪಿ ಸಂತರ ಸಂಖ್ಯೆ ಹೆಚ್ಚಾಗಿ ಇರುತ್ತೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮಹಮ್ಮದ್ ಗವಾನ್ ಬೊಹಮ್ಮದಿ ಸುಲ್ತಾನರಲ್ಲಿ ಎರಡನೇ ಅಲ್ಲಾವುದ್ದೀನ್ ಉಮಾಯನ್ನ ಕಾಲದಲ್ಲಿ ನೇಮಕ ಆಗ್ತಾನೆ ಅನಂತರ ಕಾಲದಲ್ಲಿ ನಿಜಾಮ್ ಶಾ ಅನಂತರ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಈತ ಪ್ರಧಾನಿ ಹುದ್ದೆಯನ್ನು ಗಿಟ್ಟಿಸಿ ಮುಂದುವರಿತಾನೆ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಈತ ಬಹುಮನಿ ಸುಲ್ತಾನರಿಗೆ ಸೇವೆಯನ್ನು ಸಲ್ಲಿಸ್ತಾನೆ ಈತನಿಗೆ ಲಷ್ಕರಿ ಗಾಜಿ ಕ್ವಾಜಾ ಇ ಜಹಾನ್ ಅನ್ನೋಂಥ ವಿವಿಧ ಬಿರುದುಗಳು ಇದ್ದಾವೆ ಅಂದರೆ ಸಾಮಾನ್ಯವಾಗಿ ರಾಜರಿಗೆ ಬಿರುದುಗಳಿರುವಂಥದ್ದನ್ನು ನಾವು ಗಮನಿಸ್ತೀವಿ ಆದರೆ ಇಲ್ಲಿ ಪ್ರಧಾನಿಗೆ ಬಿರುದುಗಳಿರೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಈತ ಯುದ್ಧಗಳನ್ನು ಮಾಡ್ತಾನೆ ಹೂಡಿ ಕೊಂಕಣ ಬೆಳಗಾವಿ ಗೋವಾ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ಹುಬ್ಬಳ್ಳಿ ಬಾಗಲಕೋಟೆ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಉತ್ತರ ಏನು ಕರ್ನಾಟಕದ ಬಹುತೇಕ ಭಾಗಗಳು ಈತನ ಆಳ್ವಿಕೆಗೆ ಒಳಪಡ್ತವೆ ಕೇರ್ನಾ ಅನ್ನೋಂಥ ಕೋಟೆಯನ್ನು ಸಹ ಈತ ವಶಪಡಿಸ್ಕೊಂಡಿರ್ತಾನೆ ಇಷ್ಟೆಲ್ಲ ಡಾಮಿನೆನ್ಸಿ ಇದ್ದಾರೆ ಈತ ಎಂಡತಿ ಗಂಡ ಇಬ್ಬರೂ ಬಹುಮನೆ ಸುಲ್ತಾನರಲ್ಲಿ ಪ್ರಮುಖವಾದಂಥ ಆಯಕಟ್ಟಿನ ಸ್ಥಾನದಲ್ಲಿದ್ದಾರೆ ಈತ ವಿದೇಶಿಯಿಂದ ಬಂದಂಥವನು ಆವಾಗ ದೇಶೀಯವಾಗಿ ಇಲ್ಲೇ ಮತಾಂತರವಾಗಿರುವಂಥ ಮುಸ್ಲಿಮರಿಗೆ ಈತನ ಯಶಸ್ಸನ್ನು ಕಂಡು ಈರ್ಷೆ ಆಗುತ್ತೆ ಅದರಿಂದಾಗಿ ಗವಾನನ ಆಗಿನ ಕಾಲದಲ್ಲಿ ರಾಜಮುದ್ರೆ ಅಂತ ಕರೆಯುವಂಥವ್ರು ಸಾಮಾನ್ಯವಾಗಿ ಅವರ ಉಂಗುರಗಳು ರಾಜಮುದ್ರೆ ಆಗಿರ್ತಾ ಇತ್ತು ಈ ಮಹಮ್ಮದ್ ಗವಾನನ ರಾಜಮುದ್ರೆಯನ್ನು ಆತ ಮಲಗಿರುವಾಗಲೋ ಅಥವಾ ಆತನ ಅಧಿಕಾರಿಯಿಂದನೋ ಕದ್ದು ಒಂದು ಕಾಗದದ ಮೇಲೆ ಮುದ್ರೆ ಒತ್ತಿಸಿಕೊಂಡು ಆ ಮುದ್ರೆಯಲ್ಲಿ ಒರಿಸ್ಸಾದ ಪುರುಷೋತ್ತಮನಿಗೆ ಒಂದು ಪತ್ರವನ್ನು ಬರೆದಾಗುತ್ತೆ ಅಂದರೆ ಪೇಪರ್ ಮೇಲೆ ಇರುತ್ತೆ ಕೆಳಗಡೆ ಸೀಲ್ ಹಾಕ್ಕೋತಾರೆ ಅನಂತರ ಮೇಲ್ಗಡೆ ಪತ್ರದಲ್ಲಿ ಬರೀತಾರೆ ಏನಂತ ಒರಿಸ್ಸಾದಲ್ಲಿ ಆಗ ರಾಜ ಪುರುಷೋತ್ತಮ ಇರ್ತಾನೆ ಆತನಿಗೆ ಗವಾನ ಆಹ್ವಾನ ಕೊಟ್ಟಂತೆ ಏನಂತ ಈ ಬಹುಮನಿ ಸುಲ್ತಾನರಲ್ಲಿರುವಂಥ ರಾಜರು ತುಂಬ ವೀಕ್ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮೂರನೇ ಅಂತವನ ಆಳ್ವಿಕೆ ಇದ್ದಾನೆ ಆತ ಅಷ್ಟು ಸಮರ್ಥ ಅಲ್ಲ ಹಾಗಾಗಿ ನೀನು ಬಂದು ಇಲ್ಲಿ ದಾಳಿ ಮಾಡಿ ಆತನನ್ನು ಕೊಂದಾಕಿ ಈ ರಾಜ್ಯವನ್ನು ಆಕ್ರಮಿಸಿಕೊ ಅಂತ ಆತನಿಗೆ ಪತ್ರವನ್ನು ಬರೆದಂತೆ ಈ ಒಂದು ಪತ್ರ ಚಳುವಳಿ ಮಾಡಿರ್ತಾರೆ ಅದನ್ನು ಮೂರನೇ ಮೊಹಮ್ಮದನಿಗೆ ತೋರಿಸ್ತಾರೆ ನೋಡಿ ನೀವು ಮಹಮ್ಮದ್ ಗವಾನನ್ನು ತುಂಬ ಮೆಚ್ಚಿಕೊಂಡಿದ್ದೀರಿ ಪ್ರಮುಖ ಹುದ್ದೆಗಳನ್ನು ಕೊಟ್ಟಿದ್ದೀರಿ ಅವನು ಯಾವುದೋ ದೇಶದಿಂದ ಬಂದಿರೋಂಥವನು ಅವನು ನಮಗೆ ನಿಷ್ಠನಾಗಿರೋದಿಲ್ಲ ಇಲ್ಲೇ ಇರುವಂಥ ಮುಸ್ಲಿಮರಿಗೆ ನೀವು ಅವಕಾಶ ಕೊಟ್ಟಿಲ್ಲ ನೋಡಿ ಆತ ನಿಮ್ಮ ಮೇಲೆ ದಾಳಿ ಮಾಡಿ ಅಂತ ಅಂದ್ಬಿಟ್ಟು ಒರಿಸ್ಸಾದ ರಾಜನಿಗೆ ಪತ್ರ ಬರೆದಿದ್ದಾನೆ ಅಂತ ಪತ್ರವನ್ನು ತೋರಿಸಲಾಗತ್ತೆ ಅದರ ಕೆಳಗಡೆ ಗವಾನನ ಮುದ್ರೆ ಇರುತ್ತೆ ಅದನ್ನು ನೋಡಿ ಏನು ಮಹಮ್ಮ ಮೂರನೇ ಮಹಮ್ಮದನ್ನತವನು ಈತನಿಗೆ ಒಂದು ಮರಣ ಶಿಕ್ಷೆಯನ್ನು ವಿಧಿಸ್ತಾನೆ ಕ್ರಿಸ್ತ ಸಕ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಆವಾಗ ಆತ ವಿಚಾರಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಮೊಹಮ್ಮದ್ ಗವಾನ್ ಹೇಳ್ತಾನೆ ನಾನು ಈಗಾಗಲೇ ಮುದುಕ ಆಗಿಬಿಟ್ಟಿದ್ದೀನಿ ನನ್ನನ್ನು ಕೊಲೆ ಮಾಡಿದ್ರೆ ಅಥವಾ ಗಲ್ಲಿಗೆ ಹಾಕಿದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ನನ್ನ ಅವಸಾನ ನಿನ್ನ ಸಾಮ್ರಾಜ್ಯದ ಅವನತಿಗೆ ಆರಂಭ ಆಗತ್ತೆ ಇರೋದರಿಂದ ಇದುವರೆಗೆ ನಿನ್ನ ಸಾಮ್ರಾಜ್ಯವನ್ನು ರಕ್ಷಿಸ್ತಾ ಬಂದಿದ್ದೀನಿ ಯಾಕೆಂದರೆ ಇಲ್ಲಿ ಪಿತೂರಿ ಮಾಡೋಂಥವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಆದರೆ ನಾನು ಈಗ ತೀರಿಕೊಂಡಿದ್ದೇ ಆಗಿದ್ದರೆ ಖಂಡಿತ ನಿನ್ನ ಸಾಮ್ರಾಜ್ಯ ನಶಿಸ್ತದೆ ಅಂತಂದ್ಬಿಟ್ಟು ಆತ ಭವಿಷ್ಯವನ್ನು ನೋಡ್ದಿರ್ತೇನೆ ಅದೇ ರೀತಿಯಲ್ಲಿ ಮೊಹಮ್ಮದ್ ಗವಾನನ್ನು ತೀರಿಕೊಂಡ ನಂತರ ಬಹುಮನಿ ಸಾಮ್ರಾಜ್ಯ ವಿನಾಶದ ಕಡೆ ಹೋಗುತ್ತೆ ಅದು ಕೊನೆಗೆ ಲಾಸ್ಟ್ ಎಂಡ್ ಏನಾಗುತ್ತೆ ಬಹುಮನಿ ಸಾಮ್ರಾಜ್ಯ ಅಂದರೆ ಐದು ಭಾಗಗಳಾಗಿ ವಿಭಾಗ ಆಗುತ್ತೆ ಇವನ ಆ ಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ ರಷ್ಯಾದ ಪ್ರವಾಸಿಗ ನಿಕೇಟಿನ್ ನಿಕೇಟಿನ್ ವಿಜಯನಗರಕ್ಕೂ ಭೇಟಿ ಕೊಟ್ಟಿರ್ತಾನೆ ಈ ಬಹುಮನಿ ಸುಲ್ತಾನರ ಇದಕ್ಕೂ ಭೇಟಿ ಕೊಟ್ಟಿರ್ತಾನೆ ಈತ ರಷ್ಯಾದಿಂದ ಬಂದಂಥವನು ಇದು ಇಂಪಾರ್ಟೆಂಟು ಏಕೆಂತಂದರೆ ಬ ವಿಜಯನಗರಕ್ಕೆ ಭೇಟಿ ಕೊಟ್ಟಂಥ ಬಹುತೇಕ ಜನ ಬಹುಮನಿ ರಾಜ್ಯಕ್ಕೆ ಭೇಟಿ ಕೊಟ್ಟಿರಲಿಲ್ಲ ಆದರೆ ನಿಕೇಟಿನ್ ಎರಡೂ ರಾಜ್ಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಆತ ಏನು ಈ ಬೀದರ್ ಪಟ್ಟಣ ತುಂಬ ಪ್ರಮುಖವಾಗಿರುವಂಥದ್ದು ಭಾರತದಲ್ಲಿ ಆಗಿನ ಇಸ್ಲಾಂ ಇದರಲ್ಲಿ ಅದಕ್ಕಿಂತ ಉತ್ತಮವಾದಂಥ ಪಟ್ಟಣ ಇಲ್ಲ ಅನ್ನೋಂಥದ್ದನ್ನು ಹೋಗಲಿ ಬರೆದಿರ್ತಾನೆ ಈ ವಿದೇಶಿಗರನ್ನು ಬಹುಮನೆ ಸುಲ್ತಾನರ ಕಾಲದಲ್ಲಿ ಅಫಾಕಿಯರು ಅಂತ ಕರೀತಾ ಇದ್ರು ಅಂದರೆ ಬೇರೆ ದೇಶದಿಂದ ಇಲ್ಲಿ ಉದ್ಯೋಗ ಸಿಗತ್ತೆ ಅಂತ ವಲಸೆ ಬಂದಂಥ ಮುಸ್ಲಿಮರು ಯಾಕೆ ಇಲ್ಲಿಗೆ ವಲಸೆ ಬರ್ತಾಯಿದ್ರು ನೀವು ದೆಹಲಿ ಸುಲ್ತಾನರ ಕಾಲದಲ್ಲಿ ನೋಡಿ ಮೊಘಲರ ಕಾಲದಲ್ಲಿ ನೋಡಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ಈ ಮೂರೂ ಜನ ಮುಸ್ಲಿಮರ ಕಾಲದಲ್ಲಿ ಬೇರೆ ದೇಶದಿಂದ ಮುಸ್ಲಿಮರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಿ ಇಲ್ಲಿ ಉನ್ನತ ಹುದ್ದೆಗಳನ್ನು ಪಡೀತಾ ಇದ್ದರು ಇಲ್ಲಿರುವಂಥ ರಾಜರು ಮುಸ್ಲಿಂ ರಾಜರು ಅವರಿಗೆ ಉನ್ನತ ಹುದ್ದೆಗಳನ್ನು ಕೊಡ್ತಾಯಿದ್ರು ಯಾಕೆ ಅಂದರೆ ದೇಶೀಯವಾಗಿ ಇಲ್ಲಿ ಮತಾಂತರವಾಗಿರುವಂಥ ಮುಸ್ಲಿಮರಿಗೆ ಉನ್ನತ ಹುದ್ದೆಗಳನ್ನು ಕೊಟ್ಟರೆ ಇವರು ಪ್ರಾಮಾಣಿಕರಾಗಿರೋದಿಲ್ಲ ಇಲ್ಲಿ ಪಿತೂರಿಗಳಲ್ಲಿ ತೊಡಗಿಸ್ಕೊಳ್ತಾರೆ ನಮಗೆ ತೊಂದರೆ ಆಗುತ್ತೆ ಆದರೆ ಬೇರೆ ದೇಶದಿಂದ ಬಂದಂಥವರಾದರೆ ಅವರು ಉನ್ನತ ಸಾಮರ್ಥ್ಯ ಗಳಿಸಿದರೆ ಮಾತ್ರ ಕೊಡ್ತಾರೆ ಅವ್ರಿಗೆ ಹುದ್ದೆ ಹಾಗಾಗಿ ಸಾಮರ್ಥ್ಯದಲ್ಲಿ ಉನ್ನತವಾಗಿರ್ತಾರೆ ಜೊತೆಗೆ ಇಲ್ಲಿರುವಂಥವ್ರ ಜೊತೆ ಪಿತೂರಿಗಳಲ್ಲಿ ಭಾಗವಹಿಸೋದು ಬಹಳ ಕಡಿಮೆ ಅಂತಂದ್ಬಿಟ್ಟು ಉನ್ನತ ಪ್ರಮುಖ ಹುದ್ದೆಗಳನ್ನು ಆ ವಿದೇಶಿ ಮುಸ್ಲಿಮರಿಗೆ ಕೊಡ್ತಾಯಿರ್ತಾರೆ ಅವರನ್ನು ದಖನ್ನಲ್ಲಿ ಅಪಾಕಿಯರು ಅಂತ ಕರೀತಾ ಇರ್ತಾರೆ ಇಲ್ಲಿರುವಂಥವರು ದಖನಿ ಮುಸ್ಲಿಮರು ಅಂತಲೇ ಕರೀತಾರೆ ಈ ಅಪಕೀಯರು ಅಂದರೆ ಯಾರ್ಯಾರು ಅಂದರೆ ಇರಾನ್ನಿಂದ ಬರ್ತಾಯಿದ್ರು ಇರಾಕು ಟರ್ಕಿ ಅರೇಬಿಯಾ ಈ ಥರದ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳಿಂದ ಭಾರತಕ್ಕೆ ವಲಸೆ ಬರ್ತಾಯಿದ್ರು ಇಲ್ಲಿ ಉನ್ನತವಾದಂಥ ಸ್ಯಾಲರಿ ಸಿಗತ್ತೆ ಅಂತ ಬಹುಶಃ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಮುಸ್ಲಿಂ ಸಾಮ್ರಾಜ್ಯಗಳೇನಾದರೂ ಇತ್ತು ಅಂದರೆ ಅದು ದೆಹಲಿ ಸುಲ್ತಾನರು ಮೊಘಲರು ಮಾತ್ರ ಇದಕ್ಕಿಂತ ರಿಚ್ಚಿನ ಸಿದ್ಧಂಥ ಪ್ರಪಂಚದ ಯಾವುದೇ ಮುಸ್ಲಿಂ ಸಾಮ್ರಾಜ್ಯ ನಮಗೆ ಸಿಗೋದಿಲ್ಲ ಶಿಹಾಬುದ್ದೀನ್ ಮಹಮ್ಮದ್ ಶಾ ಸಾವಿರದ ನಾನ್ನೂರ ಎಂಬತ್ತೆರಡರಿಂದ ಸಾವಿರದ ಐದುನೂರ ಹದಿನೇಳರವರೆಗೆ ಆಳ್ವಿಕೆ ಮಾಡ್ತಾನೆ ಮೂರನೇ ಮೊಹಮ್ಮದ್ ಶಾನ ಮಗ ಹನ್ನೆರಡು ವರ್ಷದ ಬಾಲಕ ಆಗಿರ್ತಾನೆ ರಾಜ್ಯದ ನಿಜವಾದ ಅಧಿಕಾರ ಹನ್ನೆರಡು ವರ್ಷದ ಚಿಕ್ಕವನಾಗಿದ್ದರಿಂದ ಆತನ ಹತ್ರ ಇರೋದಿಲ್ಲ ಟರ್ಕಿ ವಂಶದ ಕಾಸಿಂ ಬರೀದ್ನ ಕೈಯಲ್ಲಿ ಇರುತ್ತೆ ಇದು ಇಂಪಾರ್ಟೆಂಟು ಈ ಇಸ್ವಿ ನೋಡ್ಕೊಳ್ಳಿ ಸಾವಿರದ ನಾನ್ನೂರ ಎಂಬತ್ತೆರಡರಿಂದ ಸಾವಿರದ ಐದುನೂರ ಹದಿನೇಳು ಇಲ್ಲಿ ಇಸ್ವಿ ನಿಮಗೆ ವಿಜಯನಗರ ಸಾಮ್ರಾಜ್ಯ ನಾನು ಕ್ಲಾಸ್ ಕೇಳಿದ್ದೀರಲ್ವಾ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಾವಿರದ ಐದುನೂರ ಒಂಬತ್ತಕ್ಕೆ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಿರ್ತಾನೆ ಅಲ್ಲಿಗೆ ಶಿಹಾಬುದ್ದೀನ್ ಅನ್ನಂಥವ್ರು ಸಾವಿರದ ಐದುನೂರ ಹದಿನೇಳರವರೆಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಅಲ್ಲೇನಾಗುತ್ತೆ ಈ ಈತ ಹನ್ನೆರಡು ವರ್ಷದವನಾಗಿದ್ದರಿಂದ ಆ ಹನ್ನೆರಡು ವರ್ಷದವನನ್ನು ಜೈಲಲ್ಲಿಟ್ಟು ವಿದೇಶಿ ಅಧಿಕಾರಿಯಾಗಿದ್ದಂಥವನು ಕಾಸೀಂ ಬರೀ ಆ ರಾಜನ ಸಿಂಹಾಸನಕ್ಕೆ ಬಂದು ತಾನೇ ರಾಜನಂತೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಕೃಷ್ಣದೇವರಾಯ ಈ ಯಾರೋ ಈ ಮೂರನೇ ಮೊಹಮ್ಮದ್ ಶಾನ ಮಗನಾದಂಥ ಹನ್ನೆರಡು ವರ್ಷದ ಬಾಲಕ ಇದ್ದಾನಲ್ಲ ಆತನ ತಾಯಿ ಕೃಷ್ಣದೇವರಾಯನಿಗೆ ರಿಕ್ವೆಸ್ಟ್ ಮಾಡ್ತಾಳೆ ಈ ಥರ ನನ್ನ ಸಾಮ್ರಾಜ್ಯವನ್ನು ಅಥವಾ ನನ್ನ ಗಂಡನ ಸಾಮ್ರಾಜ್ಯವನ್ನು ಈ ವಿದೇಶದಿಂದ ಬಂದಿರುವಂಥ ಈ ಟರ್ಕಿ ಕಾಸಿಂ ಬರೀ ಆಕ್ರಮಣ ಮಾಡಿ ನಮ್ಮನ್ನು ಜೈಲಿಗೆ ಹಾಕಿದ್ದಾನೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಆ ಸಂದರ್ಭದಲ್ಲಿ ಕೃಷ್ಣ ದೇವರಾಯ ಬಂದು ಈ ಕಾಸಿಂಬರೀದ್ನನ್ನು ಸೋಲಿಸಿ ಈ ಜೈಲಲ್ಲಿರುವಂಥವನನ್ನು ಬಿಡಿಸಿ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಅಂಥ ಸಂದರ್ಭದಲ್ಲಿ ಕೃಷ್ಣದೇವರಾಯನಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಆಚಾರ್ಯ ಬಿರಿದು ಬರುತ್ತೆ ಅದನ್ನು ನೆನ್ಪಿಟ್ಕೋಬೇಕು ನೀವು ಕಾಸಿಮ್ ಬರಿದ್ನ ಸೋಲಿಸೋದು ಜೊತೆಗೆ ಮೂರನೇ ಮೊಹಮ್ಮದ್ನ ಮಗನಿಗೆ ಮ ಏನು ಜೈಲಿಂದ ಬಿಡುಗಡೆ ಮಾಡೋಂಥದ್ದು ನಂತರ ಆ ಮೂರನೇ ಮೊಹಮ್ಮದ್ ಯಾರು ಅಂದರೆ ಗವಾನನಿಗೆ ಶಿಕ್ಷೆ ಹಾಕಿದಂಥವನು ಅಲ್ಲಿಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಒಂದೆಂಥ ಸೂಪರ್ ಕ್ವಶನ್ ಕೇಳ್ಬೋದು ಗೊತ್ತಾ ಕೃಷ್ಣದೇವರಾಯನ ಗವಾನ ಅನ್ನೋಂಥವನು ಕೃಷ್ಣದೇವರಾಯನಿಗೆ ಮುಂಚೆ ಬಂದಿರ್ತಾನೆ ಅನಂತರ ಬಂದಿರ್ತಾನೆ ಅಂತ ಕೃಷ್ಣದೇವರಾಯ ಅಡ್ಮಿನಿಸ್ಟ್ರೇಷನ್ಗೆ ಬರೋಷ್ಟೊತ್ತಿಗೆ ಗವಾನ ಸತ್ತೋಗಿರ್ತಾನೆ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಪ್ರಾಂತ್ಯಾಧಿಕಾರಿಗಳಾದ ಬಿಜಾಪುರ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ನ ಕಾಸಿಂ ಬರೀದ್ ಪರಸ್ಪರ ಹೋರಾಟ ಆರಂಭ ಆಗುತ್ತೆ ಇದರಿಂದಾಗಿ ಇವೆರಡು ಡಿವೈಡ್ ಆಗುತ್ತೆ ನೋಡಿ ಯಾಕೆಂದರೆ ಬೀದರ್ ಬಿಜಾಪುರ ಅವೆರಡು ಪ್ರಾಂತ್ಯಾಧಿಕಾರಿಗಳಿವರು ಈ ಇದು ಏನು ನೀವು ಐದು ಬಹುಮನಿ ಸುಲ್ತಾನ್ ವಿಭಾಗ ಆಗುತ್ತೆ ಅಂತ ಹೇಳ್ತೀವಲ್ವಾ ಬಹುಮನಿ ಸಾಮ್ರಾಜ್ಯ ಅನ್ನೋಂಥದ್ದು ಐದು ಪ್ರಾಂತಗಳನ್ನು ಒಳಗೊಂಡಿರುತ್ತೆ ಆ ಐದು ಪ್ರಾಂತ್ಯಗಳಿಗೆ ಬಹುಮನಿ ಸುಲ್ತಾನರ ನೆಂಟರೋ ಅವರ ಸಂಬಂಧಿಕರೋ ಅಥವಾ ಅವರ ಅವರ ಕಾಲದಲ್ಲಿರುವಂಥ ಅತ್ಯುತ್ತಮ ಸಾಮರ್ಥ್ಯ ಇರೋವಂಥವ್ರನ್ನು ಆ ಐದು ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಿರ್ತಾರೆ ಯಾವಾಗ ಮೇಯ್ನು ರಾಜ ವೀಕ್ ಆದ ಅಂತಂದಾಗ ಆ ಪ್ರಾಂತ್ಯಾಧಿಕಾರಿಗಳೆಲ್ಲರೂ ಕಾಲಾನಂತರದಲ್ಲಿ ಒಬ್ಬರನ್ನು ನೋಡಿ ಒಬ್ಬರು ಸ್ವತಃ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಸ್ವತಂತ್ರ ರಾಜರಾಗಿ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ಮೂರನೇ ಮಹಮ್ಮದ್ ತೀರಿಕೊಂಡ ನಂತರ ಮಹಮ್ಮದ್ ಗವಾನ್ ತೀರಿಕೊಂಡ ನಂತರ ಫಸ್ಟು ವಿಭಜನೆ ಆಗೋಂಥದ್ದು ಐದು ರಾಜ್ಯಗಳು ಬೇರ್ಪಡೆ ಆಗುತ್ತಲ್ಲ ಬೇರ್ಪಡೆ ಐದು ರಾಜ್ಯಗಳು ಒಂದೇ ಟೈಮಲ್ಲಿ ಆಗಿಲ್ಲ ಒಂದೊಂದು ಒಂದೊಂದ ನಂತರ ಆಗುತ್ತೆ ಫಸ್ಟ್ ವಿಭಜನೆ ಆಗೋದು ಯಾವುದು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತರಲ್ಲಿ ವಿಭಜನೆ ಆಗೋಂಥದ್ದು ಬಿಜಾಪುರ ಡಿವೈಡ್ ಆಗುತ್ತೆ ಯಾವುದರಿಂದ ಗುರು ಏನು ಗುಲ್ಬರ್ಗ ಅಥವಾ ಬೀದರ್ ರಾಜ್ಯದಿಂದ ಕಾಸಿಂ ಬಿರು ಬರೀದ್ನ ವಿರುದ್ಧ ಗೆಲುವು ಗುಲ್ಬರ್ಗವನ್ನು ಮುತ್ತಿ ಮೊಹಮ್ಮದ್ನ ಮಂತ್ರಿ ಬರೀದ್ನನ್ನು ಕೊಂದು ಅವನ ಬಂಧನಲ್ಲಿದ್ದಂಥ ಎರಡನೇ ಮಹಮ್ಮದ್ ಶಾ ಮೂರನೇ ಮೊಹಮ್ಮದ್ನ ಮಗ ಎರಡನೇ ಮೊಹಮ್ಮದ್ ಶಾನನ್ನು ಬಿಡುಗಡೆ ಮಾಡಿದಂಥವರು ಕೃಷ್ಣದೇವರಾಯ ಶಿಹಾಬುದ್ದೀನ್ ಮೊಹಮ್ಮದ್ನ ನಂತರ ಅಲ್ಲಾವುದ್ದೀನ್ ನಂತರ ವಲೀಮುಲ್ಲಾ ಕೊನೆಯ ಸುಲ್ತಾನ ಅನಂತರ ಖಲೀಮುಲ್ಲಾ ಅನ್ನಂಥವನು ಅಧಿಕಾರಕ್ಕೆ ಬರ್ತಾನೆ ಅಂದರೆ ಶಿಹಾಬುದ್ದೀನು ನಂತರ ವಲಿಮುಲ್ಲಾ ಆನಂತರ ಕಲೀಮುಲ್ಲಾ ಅನ್ನೋಂಥವ್ರು ಅಧಿಕಾರಕ್ಕೆ ಬರ್ತಾರೆ ಅಲ್ಲಿಗೆ ಬಹುಮನಿ ಸುಲ್ತಾನರ ಕೊನೆಯ ರಾಜ ಅಂದರೆ ಕಲೀಮುಲ್ಲಾ ಬಹುಮನಿ ಸಾಮ್ರಾಜ್ಯದ ಕೊನೆಯ ದೊರೆ ಕಲೀಮುಲ್ಲಾ ಸಾವಿರದ ಐನೂರ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ತನಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಈ ಕಲೀಮುಲ್ಲಾನ ಕಾಲದಲ್ಲೇ ವಿಭಜನೆ ಆರಂಭ ಆಗುತ್ತೆ ಫಸ್ಟ್ ವಿಭಜನೆ ಆಗೋಂಥದ್ದು ಬಿಜಾಪುರ ಬಿಜಾಪುರ ಶಾಹಿಗಳು ಕ್ರಿಸ್ತ ಸಕ ವೆರಿ ಇಂಪಾರ್ಟೆಂಟ್ ಇಸ್ವಿಗಳು ಇದನ್ನು ಬಹುಮನಿ ಸುಲ್ತಾನರಿಂದ ಮೊದಲಿಗೆ ವಿಭಾಗ ಆದಂಥ ರಾಜ ಯಾವ ರಾಜ್ಯ ಯಾವುದು ಅಥವಾ ಬಿಜಾಪುರ ಪ್ರಾಂತ ಯಾವುದು ಬಿಜಾಪುರ ಓಕೆ ಎಷ್ಟರಲ್ಲಿ ವಿಭಾಗ ಆಯಿತು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಲ್ಲಿ ಬಿಜಾಪುರ ಯೂಸುಫ್ ಆದಿಲ್ ಶಾನನ್ನ ಒಂದು ನೇತೃತ್ವದಲ್ಲಿ ಬಹುಮನಿ ಸುಲ್ತಾನರಿಂದ ವಿಘಟನೆ ಹೊಂದುತ್ತೆ ಹಾಗಾದರೆ ಇದು ವಿಘಟನೆ ಹೊಂದಿದಾಗ ಅಥವಾ ಸ್ವತಂತ್ರ ಘೋಷಿಸಿಕೊಂಡಾಗ ಬಹುಮನಿ ಸುಲ್ತಾನರ ರಾಜ ಯಾರು ಅಂದರೆ ಖಲೀಮುಲ್ಲಾ ಬರೀದ್ ಶಾಹಿಗಳು ಬೀದರ್ನ ಕೇಂದ್ರವಾಗಿಟ್ಕೊಂಡು ಸಾವಿರದ ಐದುನೂರ ಇಂದ ಸಾವಿರದ ಆರುನೂರ ಹದಿನೆಂಟರ ತನಕ ಆಳ್ವಿಕೆ ಮಾಡ್ತಾರೆ ಈ ಬರೀದ್ ಶಾಹಿಗಳು ಬೀದರಲ್ಲಿ ಆರಂಭ ಆಗೋದು ಯಾರ ಕಾಲದಲ್ಲಿ ಅಂದರೆ ಆಲಿ ಬರೀದ್ ಕಾಸಿಮ್ ಈತ ಪ್ರಾಂತ್ಯಾಧಿಕಾರಿಯಾಗಿದ್ದಂಥವ್ರು ಈತ ಸ್ವತಃ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಳ್ತಾನೆ ನಿಜಾಮ್ ಶಾಹಿಗಳು ಅಹಮದ್ ನಗರದಲ್ಲಿ ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ಮಲ್ಲಿಕ್ ಅಹಮದ್ನ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸ್ಕೊಳ್ತಾರೆ ಇದು ವಿಘಟನೆ ಆದಂಥ ವರ್ಷಗಳು ನೆನ್ಪಿಟ್ಕೋಬೇಕು ಇಮದ್ ಶಾಹಿಗಳು ಬಿರಾರ್ ಕ್ರಿಸ್ತ ಸಕಲ್ ಸಾವಿರದ ನಾನ್ನೂರ ತೊಂಬತ್ತರಿಂದ ಸಾವಿರದ ಆರುನೂರ ಎಂಬತ್ತೇಳರ ತನಕ ಇದು ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಇಮಾನ್ ಉಲ್ ಮಲ್ಕನ್ ಅಂತವನು ಈ ಒಂದು ಬಿರಾರ್ ಪ್ರಾಂತವನ್ನು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂತ ಮೊದಲ ಸುಲ್ತಾನ ಕುತುಬ್ ಶಾಹಿಗಳು ಇವರು ಗೋಲ್ಕಂಡವ ಪ್ರಾಂತ್ಯಾಧಿಕಾರಿಗಳಾಗಿದ್ದಂಥವರು ಸಾವಿರದ ಐದುನೂರ ಹದಿನೆಂಟರಿಂದ ಸಾವಿರದ ಆರುನೂರ ಎಂಬತ್ತೇಳರ ತನಕ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಕುತುಬ್ ಉಲ್ ಮುಲ್ಕನ್ ಅಂತವನು ಈ ಕುತುಬ್ ಶಾಹಿಗಳ ಒಂದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂಥ ರಾಜ್ಯ ಇಲ್ಲಿ ನೋಡ್ಬೋದು ಬಿಜಾಪುರ ಬೀದರ್ ಮಧ್ಯದಲ್ಲಿ ಬರ್ತದೆ ಇಲ್ಲಿ ನೋಡಿ ಗೋಲ್ಕೊಂಡ ಬೆರಾರ್ ಅಹ್ಮದ್ ನಗರ ಇದಿಷ್ಟನ್ನೇ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಏನಂತ ಕೇಳ್ಬೋದು ಭೂಪಟ್ಟದಲ್ಲಿ ಗುರುತಿಸಿ ಅಂತ ಕೇಳ್ಬೋದು ಅಥವಾ ಬಹುಮನಿ ಐದು ಸುಲ್ತಾನ ರಾಜ್ಯಗಳ ಮಧ್ಯಕ್ಕೆ ಕೇಂದ್ರವಾಗಿ ಎಲ್ಲದಕ್ಕೂ ಲಿಂಕ್ ಇರುವಂಥ ರಾಜ್ಯ ಯಾವುದು ಅಂತ ಎಷ್ಟು ಅದ್ಭುತವಾಗಿರುವಂಥ ಪ್ರಶ್ನೆ ಕೇಳ್ಬೋದು ಇಲ್ಲಿಂದರೆ ನೋಡಿ ಇಲ್ಲಿ ಎಲ್ಲ ರಾಜ್ಯಗಳಿಗೆ ಈ ಐದು ಐದು ರಾಜ್ಯಗಳಲ್ವಾ ಐದು ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಇದು ಮೇಯ್ನು ಇದು ಒಂದು ರಾಜ್ಯ ಆನಂತರ ನೋಡಿ ಫಸ್ಟು ಯಾವುದೋ ಇದು ಬಿಜಾಪುರ ಡಿವೈಡ್ ಆಗುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೋಡಿ ಐದು ರಾಜ್ಯಗಳಿಗೆ ಮಧ್ಯದಲ್ಲಿ ಬರೋದು ಯಾವುದು ಅಂತ ಅಥವಾ ಬೀದರ್ಗೆ ಮೇಲೆ ಬರೋದು ಯಾವುದು ಬಿರಾರ್ ಬೀದರ್ಗೆ ಈ ಕಡೆ ಪೂರ್ವ ಏನು ಪಶ್ಚಿಮದ ಕಡೆ ಬರೋದು ಯಾವುದು ಪೂರ್ವದ ಕಡೆ ಬರೋದು ಯಾವುದು ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು ಈ ಥರದ ಒಂದು ಕಾನ್ಸೆಪ್ಟ್ ಇರಬೇಕು ಸುಮಾರು ಜನ ಈ ಮ್ಯಾಪ್ನ ಅಬ್ಸರ್ವ್ ಮಾಡೋದೇ ಇಲ್ಲ ಸುಮ್ಮನೆ ಅದೇನೋ ಕೊಟ್ಟಿದ್ದಾರೆ ಬಿಡು ಅವರು ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ಬಿಜಾಪುರ ಸುಲ್ತಾನರು ಅಲ್ಲಿಗೆ ಬಹುಮನೆ ಸುಲ್ತಾನರು ಎಂಡಿಂಗ್ ಆಯಿತು ಅವರಲ್ಲಿ ನಂತರ ಏನಂತ ಪ್ರಮುಖ ರಾಜರು ಬರೋದಿಲ್ಲ ಬಿಜಾಪುರ ಸುಲ್ತಾನರು ಸ್ವಲ್ಪ ಬಹುಮನೆ ಸಾಮ್ರಾಜ್ಯದಷ್ಟು ಇಲ್ಲದೆ ಹೋದ್ರು ಅದರ ಪಳಿಯುಳಿಕೆಯಾಗಿ ಸ್ವಲ್ಪ ಕಾಲ ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಆರುನೂರ ಎಂಬತ್ತಾರರ ತನಕ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಬಿಜಾಪುರ ಸುಲ್ತಾನರ ಆಡಳಿತದ ಸ್ಥಾಪಕ ಯೂಸುಫ್ ಆದಿಲ್ ಶಾ ಈತ ಆದಿಲ್ ಶಾಹಿ ವಂಶಸ್ಥ ಆಗಿದ್ದಾನೆ ಈತನ ರಾಜಧಾನಿ ಬಿಜಾಪುರ ಈಗ ಅದನ್ನು ವಿಜಯಪುರ ಅಂತ ಕರೀತಾರೆ ಆಡಳಿತ ಇವರ ಭಾಷೆಗಳು ಪರ್ಷಿಯನ್ ಮರಾಠಿ ಉರ್ದು ಕನ್ನಡ ನೋಡಿ ಈಗ ನೀವು ಬಹುಮನಿ ಸುಲ್ತಾನರ ಅಡ್ಮಿನಿಸ್ಟ್ರೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಮೊಘಲರ ಅಡ್ಮಿನಿಸ್ಟ್ರೇಷನ್ನು ದೆಹಲಿ ಸುಲ್ತಾನರದು ಇವರೆಲ್ಲರದ್ದು ಪರ್ಷಿಯನ್ ಭಾಷೆಯ ಅಡ್ಮಿನಿಸ್ಟ್ರೇಷನ್ ಇತ್ತು ಆದರೆ ಬಿಜಾಪುರ ಸುಲ್ತಾನರು ಪರ್ಷಿಯನ್ ಭಾಷೆ ಇತ್ತು ಅನಂತರ ಅದನ್ನು ಬದಲಾವಣೆ ಮಾಡಿ ಮರಾಠಿ ಉರ್ದು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತಾರೆ ಇವರ ಧರ್ಮ ಶಿಯಾಗಳು ಇದ್ದರು ಸುನ್ನಿಗಳು ಇದ್ದರು ಆದರೆ ಪ್ರಮುಖವಾಗಿ ಇವರು ಶಿಯಾ ಪಂಗಡಕ್ಕೆ ಸೇರಿದಂಥವ್ರು ಆಗಿದ್ದಾರೆ ಇವರಲ್ಲಿ ಪ್ರಸಿದ್ಧ ಸುಲ್ತಾನ ಬಿಜಾಪುರ ಸುಲ್ತಾನರಲ್ಲಿ ಪ್ರಸಿದ್ಧ ಸುಲ್ತಾನ ಅಂದರೆ ಅದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದು ಕನ್ಫ್ಯೂಷನ್ ಆಗಬಾರ್ದು ಸುಮಾರು ಜನಕ್ಕೆ ಬಹುಮನಿ ಸುಲ್ತಾನರಲ್ಲಿ ಪ್ರಸಿದ್ಧ ಸುಲ್ತಾನ ಯಾರು ಬಿಜಾಪುರ ಸುಲ್ತಾನರಲ್ಲಿ ಪ್ರಸಿದ್ಧ ಸುಲ್ತಾನ ಯಾರು ಅನ್ನೋಂಥದ್ದು ಕನ್ಫ್ಯೂಷನ್ ಆಗಬಾರ್ದು ಇವರಲ್ಲಿ ಕೊನೆಯ ಸುಲ್ತಾನ ಬಹುಮನೆ ಸುಲ್ತಾನರಲ್ಲಿ ಕಲ ಕೊನೆಯ ಸುಲ್ತಾನ ಕಲೀಮುಲ್ಲಾ ಅಂತ ಅದೇ ರೀತಿ ಸಿಕಂದರ್ ಆದಿಲ್ ಶಾ ಅನ್ನಂಥವನು ಈ ಬಹುಮನಿ ಸುಲ್ ಬಿಜಾಪುರ ಸುಲ್ತಾನರ ಕೊನೆಯ ರಾಜ ಆಗಿರ್ತಾನೆ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಔರಂಗಜೇಬ್ ಇದನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ ಮರ್ಜ್ ಮಾಡ್ಕೊಳ್ತಾನೆ ಅಲ್ಲಿಗೆ ಈ ಸಾಮ್ರಾಜ್ಯ ಎಂಡಾಗತ್ತೆ ಆಗ ಇದ್ದಂಥ ರಾಜ ಯಾರಂದ್ರೆ ಸಿಕಂದರ್ ಆದಿಲ್ ಶಾ ಬಹುಮನಿ ಸುಲ್ತಾನರದ್ದು ಚಿನ್ನದ ನಾಣ್ಯ ಹನ್ನಂತ ಅದೇ ರೀತಿ ಬಿಜಾಪುರ ಸುಲ್ತಾನರದ್ದು ಚಿನ್ನದ ನಾಣ್ಯ ಹನ್ನಂತ ಕನ್ಫ್ಯೂಷನ್ ಏನು ಬೇಡ ಬೆಳ್ಳಿ ತಾಮ್ರದ ನಾಣ್ಯಗಳು ಇವರಲ್ಲಿ ಬಳಕೆಯಲ್ಲಿತ್ತು ಬಿಜಾಪುರವನ್ನು ದಕ್ಷಿಣ ಭಾರತದ ರಾಣಿ ಅಂತ ಕರೀತಾರೆ ಏಕೆಂದರೆ ಅದರ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಬಹುಮನಿ ಸಾಮ್ರಾಜ್ಯವು ಐದು ಶಾಹಿ ಮನೆತನಗಳಲ್ಲಿ ಪ್ರಥಮವಾಗಿ ವಿಭಜನೆಯಾಗಿದ್ದು ಬಿಜಾಪುರ ಯೂಸುಫ್ ಆದಿಲ್ ಶಾ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಐದುನೂರ ಹತ್ತರ ತನಕ ಈತ ಆಳ್ವಿಕೆ ಮಾಡ್ತಾನೆ ಬಿಜಾಪುರ ಆದಿಲ್ ಶಾಹಿ ಸ್ಥಾಪಕ ಈತ ಇನ್ನೊಂದು ವಿಶೇಷ ಏನಂದರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಡೇಟ್ ನೋಡ್ಕೋಬೇಕು ನೀವು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಅದೇ ರೀತಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಉಲ್ಟಾ ಮಾಡಿದರೆ ಎಂಬತ್ತೊಂಬತ್ತನ ತೊಂಬತ್ತೆಂಟು ಮಾಡಿದ್ರೆ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ವರ್ಷ ಭಾರ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ಕಾಲದಲ್ಲಿ ಬಿಜಾಪುರದ ರಾಜ ಯಾರಾಗಿದ್ರು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಕ್ರಿಸ್ತ ಸಕ ಸಾವಿರದ ಐದುನೂರ ಹತ್ತರಲ್ಲಿ ಈತನ ಕಾಲದಲ್ಲೇ ವೆರಿ ಇಂಪಾರ್ಟೆಂಟು ಕೃಷ್ಣದೇವರಾಯ ಆಲ್ಬು ಸಪೋರ್ಟ್ ಮಾಡಿ ಆಲ್ಬು ಕರ್ಕು ಈ ಬಿಜಾಪುರ ಸುಲ್ತಾನರಿಂದ ಗೋವಾ ಪ್ರದೇಶವನ್ನು ಗೆದ್ದುಕೊಳ್ತಾನೆ ಆಗ ಯೂಸುಫ್ ಆದಿಲ್ ಶಾನಿಂದಲೇ ಇದನ್ನು ಗೆದ್ದುಕೊಳ್ಳುವಂಥದ್ದು ಇದು ಚೆನ್ನಾಗಿ ಗೊತ್ತಿರಬೇಕು ಇದೇ ಯೂಸುಫ್ ಆದಿಲ್ ಶಾ ಎಲ್ಲಿಗೆ ಏನೇನು ಕೇಳ್ಬೋದು ಗೊತ್ತಾ ಯೂಸುಫ್ ಆದಿಲ್ ಶಾ ಈಗ ನೋಡ್ಕೊಳ್ಳಿ ಯೂಸುಫ್ ಆದಿಲ್ ಶಾ ಇಸ್ವಿ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಸಾವಿರದ ಐದುನೂರ ಹತ್ತು ಏನು ಆಲ್ಬು ಕರ್ಕನ ಭಾರತಕ್ಕೆ ಬಂದು ಇದನ್ನು ವಶಪಡಿಸ್ಕೊಂಡಿದ್ದು ಗೋವಾ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಏನೇನು ಕೇಳ್ಬೋದು ಇಲ್ಲಿಂದರೆ ಬಿಜಾಪುರ ಸುಲ್ತಾನರ ಮೊದಲ ರಾಜ ಯಾರು ಯೂಸುಫ್ ಆದಿಲ್ ಶಾ ಬಹುಮನಿ ಸುಲ್ತಾನರಿಂದ ವಿಘಟನೆ ಹೊಂದಿದಂಥ ಮೊದಲ ರಾಜ್ಯ ಬಿಜಾಪುರ ಆವಾಗ ಯಾರು ಸುಲ್ತಾನ ಆಗಿದ್ದರು ಯೂಸುಫ್ ಆದಿಲ್ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದಾಗ ಬಿಜಾಪುರ ಸುಲ್ತಾನ ಯಾರು ಯೂಸುಫ್ ಆದಿಲ್ ಶಾ ಆಲ್ಬು ಅಂತವನು ಯಾವ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ ಯೂಸುಫ್ ಆದಿಲ್ ಶಾ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಥರದ್ದು ಕೀ ಪಾಯಿಂಟ್ಸ್ ಆಗುತ್ತೆ ಯಾವುದು ನಮ್ಮ ಸೆಲೆಕ್ಷನಲ್ಲಿ ಸರ್ ಇವೆಲ್ಲ ಬೇಕಾಗಿತ್ತಾ ಇಷ್ಟೆಲ್ಲ ಇನ್ಫಾರ್ಮೇಷನ್ ಬೇಕಾ ಇವೆಲ್ಲ ಕೇಳ್ತಾರಾ ಅನ್ನೋಂಥದ್ದು ನಾನು ಗಮನ ಕೆಲವ್ರಿಗೆ ಡೌಟ್ ಬರುತ್ತೆ ಬಟ್ ವಿಷಯ ತಿಳ್ಕೊಂಡಿರಲೇಬೇಕಾಗುತ್ತೆ ಈಗ ಇತ್ತೀಚೆಗೆ ಕೆ ಎಸ್ ಎಕ್ಸಾಮ್ ಆಗಿದೆ ನೀವು ನೋಡಿದ್ದೀರಿ ಅದರಲ್ಲಿ ಹಿಂಗೆ ಕೇಳ್ತಾರೆ ಅನ್ನೋಂಥದ್ದು ಅದರಿಂದಾಗಿ ವಿಷಯ ಅನ್ನೋಂಥದ್ದು ನಮ್ಗೆ ಅದರ ಸುತ್ತಮುತ್ತಲೂ ಇರೋಂಥದ್ದು ಇಂಪಾರ್ಟೆಂಟು ಬೇಕಾಗುತ್ತೆ ಅನಂತರ ಬರುವಂಥವನು ಇಸ್ಮಾಯಿಲ್ ಆದಿಲ್ ಶಾ ಅಂತ ಈತ ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐದುನೂರ ಮೂವತ್ತ್ನಾಲ್ಕರ ತನಕ ಆಳ್ವಿಕೆ ಮಾಡ್ತಾನೆ ಯೂಸುಫ್ ಆದಿಲ್ ಶಾನ ಮಗ ಈತ ಆಗಿರ್ತಾನೆ ಈತ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಕಮಲ್ ಖಾನ್ ಅನ್ನಂಥವನು ರಾಜಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾನೆ ಸಾವಿರದ ಐದುನೂರ ಹನ್ನೆರಡರಲ್ಲಿ ಕೃಷ್ಣದೇವರಾಯನ ವಿರುದ್ಧ ರಾಯಚೂರು ಮತ್ತು ದೋ ಪ್ರದೇಶಕ್ಕಾಗಿ ಇವರ ನಡುವೆ ಸಂಘರ್ಷ ಶುರುವಾಗುತ್ತೆ ರಾಯಚೂರು ಪ್ರದೇಶವನ್ನು ಕೃಷ್ಣದೇವರಾಯ ವಶಪಡಿಸ್ಕೊಳ್ತಾನೆ ಒಂದನೇ ಇಬ್ರಾಹಿಂ ಶಾ ಸಾವಿರದ ಐದುನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಐದುನೂರ ಐವತ್ತೇಳರ ತನಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಈತ ಅಳಿಯ ರಾಮರಾಯನ ಸ್ನೇಹಿತ ಪರ್ಷಿಯನ್ ಭಾಷೆಯನ್ನು ತೆಗೆದುಹಾಕಿ ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತಾನೆ ಇದು ವೆರಿ ಇಂಪಾರ್ಟೆಂಟು ಉರ್ದು ಭಾಷೆ ಹುಟ್ಟುವಂಥದ್ದೇ ದಖನ್ನಲ್ಲಿ ಅದು ಬಿಜಾಪುರ ಗುಲ್ಬರ್ಗ ಈ ಪ್ರಾಂತಗಳಲ್ಲಿ ಉರ್ದು ಅಂತಂದರೆ ಅದನ್ನು ಸೈನಿಕ ಶಿಬಿರದ ಭಾಷೆ ಅಂತ ಕರೀತಾರೆ ಅದರಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂಥ ಸೈನಿಕರು ಒಂದು ಪ್ರದೇಶದಲ್ಲಿ ಒಂದೇ ಸೈನಿಕ ಕ್ಯಾಂಪಲ್ಲಿದ್ದಂಥ ಸಂದರ್ಭದಲ್ಲಿ ಭಾಷೆ ಅರ್ಥ ಆಗದಂತೆ ಒಬ್ರಿಗೊಬ್ರು ಈಗ ಸ್ಕೂಲು ಅನ್ನೋಂಥದ್ದು ಕನ್ನಡ ಪದ ಅಲ್ಲ ಇಂಗ್ಲೀಷ್ ಪದ ಆದರೂ ನಾವು ಸ್ಕೂಲ್ ಅನ್ನೋಂಥದ್ದನ್ನ ಬಳಕೆ ಮಾಡ್ತೀವಿ ಸರಳವಾಗಿ ಸರಾಗವಾಗಿ ಕನ್ನಡ ಪದವೇನೋ ಅನ್ನೋ ಮಟ್ಟಕ್ಕೆ ಬಳಕೆ ಮಾಡ್ತೀವಿ ಅದೇ ರೀತಿ ಇವ್ರ ಕಾಲದಲ್ಲೂ ಸಹ ಬೇರೆ ಬೇರೆ ದೇಶದ ಪದಗಳು ಬೇರೆ ಬೇರೆ ಸೈನಿಕರಲ್ಲೆಲ್ಲ ಬಂದಿದ್ದಂಥವರು ಕಮ್ಯುನಿಕೇಷನ್ಗೋಸ್ಕರ ಒಂದು ಆ ಭಾಷೆ ಪದ ಇನ್ನೊಂದು ಭಾಷೆ ಪದ ಇನ್ನೊಂದು ಭಾಷೆ ಪದ ಈ ಥರ ಮಿಕ್ಸ್ ಆಗಿ ಮಾತಾಡ್ತಾ ಇರ್ತಾರೆ ಅದಕ್ಕೆ ಉರ್ದು ಅಂದರೆ ಸೈನಿಕ ಶಿಬಿರದ ಭಾಷೆ ಅಂತ ಅದನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂಥದ್ದು ಇದೇ ಯಾರ ಕಾಲದಲ್ಲಿ ಒಂದನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ಪರ್ಷಿಯನ್ ಶಿಯಾಗಳ ಭಾಷೆ ಎಂಬುದೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಆಗಿತ್ತು ಇವನು ಸುನ್ನಿ ಪಂಥದವನಾಗಿದ್ದರಿಂದ ಆ ಪರ್ಷಿಯನ್ ತೆಗೆದಾಕಿ ಆ ಇದು ಮಾಡ್ತಾನೆ ಅಂತ ಇದು ಉಲ್ಟ ಆಗುತ್ತೆ ಯಾಕೆಂದರೆ ಮೊಘಲರು ಸುನ್ನಿಗಳಾಗಿದ್ದರು ಅವರು ಪರ್ಷಿಯನ್ ಭಾಷೆಯನ್ನು ಬಳಕೆ ಮಾಡ್ತಾಯಿದ್ರು ಅದಕ್ಕೆ ಇವರು ಏನು ಮಾಡ್ತಾರೆ ಶಿಯಾಗಳ ಭಾಷೆ ಅನ್ನೋಂಥ ಕಾರಣಕ್ಕೆ ಇದನ್ನು ಉಲ್ಟಾ ಪಲ್ಟಾ ಮಾಡಿದ್ದಾರೆ ಇಲ್ಲಿ ಒಂದನೇ ಆಲಿ ಆದಿಲ್ ಶಾ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐದುನೂರ ಎಂಬತ್ತರ ತನಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಈತ ರಾಮರಾಯನ ಸ್ನೇಹಿತ ಇವನ ಕಾಲದಲ್ಲಿ ಬಿಜಾಪುರ ಆದಿಲ್ ಶಾಹಿಗೂ ಮತ್ತು ಅಹಮದ್ ನಗರದ ನಿಜಾಮ್ ಶಾಹಿಗಳ ನಡುವೆ ವೈವಾಹಿಕ ಸಂಬಂಧಗಳು ಬೆಳೀತದೆ ಅಂದರೆ ಇವರು ಡಿವೈಡ್ ಆಗಿದ್ದರು ಯಾರು ಬಿಜಾಪುರದವರು ಅಹಮದ್ ನಗರು ಸ್ವತಂತ್ರ ಆಗಿ ಒಬ್ರಿಗೊಬ್ಬರಿಗೆ ಶತ್ರುಗಳಾಗೇ ಇದ್ದರು ಇವ್ರ ನಡುವೆ ಯುದ್ಧಗಳು ನಡೀತಾ ಇತ್ತು ಏನಾಗ್ತದೆ ಆ ಯುದ್ಧಗಳು ಮುಕ್ತಾಯಾಗಿ ಇಲ್ಲಿ ವೈವಾಹಿಕ ಸಂಬಂಧಗಳು ಬೆಳೀತಾಯಿದೆ ಯಾರ್ಯಾರ ನಡುವೆ ಅಹ್ಮದ್ ನಗರದ ಹುಸೇನ್ ನಿಜಾಮ್ ಶಾ ತನ್ನ ಪುತ್ರಿಯಾದ ಚಾಂದ್ ಬೀಬಿಯನ್ನು ಬಿಜಾಪುರ ಸುಲ್ತಾನ ಅಲಿ ಅದಿಲ್ ಶಾಗೆ ಕೊಟ್ಟು ವಿವಾಹ ಮಾಡ್ತಾನೆ ಇಲ್ಲಿ ರಿಲೇಷನ್ಶಿಪ್ ಬೆಳೀತು ಇದು ಇಂಪಾರ್ಟೆಂಟ್ ಆಗುತ್ತೆ ಚಾಂದ್ ಬೀಬಿ ತುಂಬ ಮುಖ್ಯವಾದಂಥ ಮಹಿಳೆ ಮಧ್ಯಯುಗಿನ ಭಾರತದಲ್ಲಿ ಅಲಿ ಅದಿಲ್ ಶಾಗೆ ತನ್ನ ಸಹೋದರಿಯಾದ ಬಿ ಹದಿಯಾ ಬೇಗಂಳನ್ನು ಹುಸೇನ್ ನಿಜಾಮ್ ಶಾಹಿ ಮಗನಾದ ಮುರ್ತಾಜನ್ಗೆ ಕೊಟ್ಟು ವಿವಾಹ ಮಾಡ್ತಾರೆ ಅಲ್ಲಿಗೆ ಯಾರ್ಯಾರ ನಡುವೆ ಇದು ವೆರಿ ಇಂಪಾರ್ಟೆಂಟು ಐದು ಬಹುಮನಿ ಸುಲ್ತಾನರಲ್ಲಿ ತಾಳಿಕೋಟೆ ಇದ್ದ ಸಂದರ್ಭದಲ್ಲಿ ಯಾರ ನಡೆಯುವ ವೈವಾಹಿಕ ಸಂಬಂಧಗಳಿತ್ತು ಅಂದರೆ ಅದು ಬಿಜಾಪುರದ ಆದಿಲ್ ಶಾಹಿಗೂ ಅಹಮದ್ ನಗರದ ನಿಜಾಮ್ ಶಾಹಿಗಳಿಗೂ ವೈವಾಹಿಕ ಸಂಬಂಧ ಬೆಳೆಯುತ್ತೆ ಅದರಿಂದಾಗೆ ಈತನೇ ಲೀಡ್ ರೋಲ್ ತೆಗೆದುಕೊಂಡು ಬಿಜಾಪುರ ಸುಲ್ತಾನ ಆ ನಾಲ್ಕು ರಾಜವಂಶಗಳನ್ನು ಹೊಂದಿಸಿ ನಂತರ ತಾಳಿಕೋಟೆ ಇದ್ದಾಗೋದಕ್ಕೆ ಕಾರಣ ಆಗುತ್ತೆ ಈ ವೈವಾಹಿಕ ಸಂಬಂಧಗಳಿಂದಲೇ ನೆಕ್ಸ್ಟ್ ಅವರು ಒಗ್ಗೂಡೋದಕ್ಕೆ ಮತ್ತೊಂದು ಅನುಕೂಲ ಆಗುತ್ತೆ ಕ್ರಿಸ್ತಸಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ ಆ ತಾಳಿಕೋಟೆ ಕದನ ನಡೆದಂಥ ಸಂದರ್ಭದಲ್ಲಿ ಇದ್ದಂಥ ಬಿಜಾಪುರ ಸುಲ್ತಾನ ಯಾರು ಅಂದರೆ ಅಲಿ ಆದಿಲ್ ಶಾ ಇದು ನೆನಪಿರಲಿ ಅನಂತರ ಬರುವಂಥವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ ಸುಲ್ತಾನರಲ್ಲಿ ಅತಿ ಖ್ಯಾತ ದೊರೆ ಯಾರು ಅಂತಂದರೆ ಅದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಪೋರ್ಚುಗೀಸ್ ಮತ್ತು ಹಿಂದೂಗಳೊಡನೆ ಈತ ಸ್ನೇಹ ಸಂಬಂಧ ಇಟ್ಕೊಂಡಿರ್ತಾನೆ ಆಗಲೇ ಗೊತ್ತಿದೆ ನಿಮಗೆ ಆಲ್ಬೋಕರ್ಕ ಗೋವಾವನ್ನು ಇವರಿಂದನೇ ವಶಪಡಿಸ್ಕೊಂಡಿದ್ದು ಅವರ ಜೊತೆ ಸಂಘರ್ಷಕ್ಕಿಂತ ಸ್ನೇಹ ಮಾಡಿಕೊಂಡಿದ್ದೆ ಆದರೆ ವ್ಯಾಪಾರ ಅನುಕೂಲ ಆಗುತ್ತೆ ಆದ್ದರಿಂದಾಗಿ ಪೋರ್ಚುಗೀಸ್ರ ಜೊತೆ ಈತ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಳ್ತಾನೆ ಅಧಿಕಾರಕ್ಕೆ ಬಂದಾಗ ಈತನಿಗೆ ಕೇವಲ ಒಂಬತ್ತು ವರ್ಷ ಆಗಿತ್ತು ಆಗ ಈತನ ಚಿಕ್ಕಮ್ಮಳಾದಂಥ ಚಾಂದ್ ಬೀಬಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾಳೆ ಅದು ಇಂಪಾರ್ಟೆಂಟ್ ಚಾಂದ್ ಬೀಬಿ ಆಗಲೇ ಹೇಳಿದೆ ನಾನು ಬಿಜಾಪುರ ಸುಲ್ತಾನರು ಮತ್ತು ಅಹಮದ್ ಶಾ ಇವ್ರ ನಡುವೆ ವೈವಾಹಿಕ ಸಂಬಂಧ ಆಗಿತ್ತಲ್ಲ ಅದರದು ಈ ಎರಡನೇ ಇಬ್ರಾಹಿಂ ಆದಿಲ್ ಶಾಗೆ ಸುಮಾರು ಕಡೆ ಪ್ರಶ್ನೆ ಕೇಳಿದರೆ ಜಗದ್ಗುರು ಬಾದ್ ಶಾ ಅನ್ನೋಂಥ ಬಿರುದಿತ್ತು ಈತನ ದಂಡನಾಯಕ ಅಫ್ಜಲ್ ಖಾನ್ ಅನ್ನೋಂಥವನು ಈತನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಅಕ್ಬರ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ಖ್ಯಾತ ಬಿಜಾಪುರ ಸುಲ್ತಾನರಲ್ಲಿ ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅದೇ ಸಮಕಾಲೀನ ಉತ್ತರ ಭಾರತದ ರಾಜ ಯಾರು ಅಂದರೆ ಅದಕ್ಕೆ ಇಸ್ವಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಗಮನದಲ್ಲಿರಬೇಕು ಸೊ ನೋಡಿ ಸಾವಿರದ ಆರುನೂರ ಇಪ್ಪತ್ತಾರು ಸಾವಿರದ ಐದುನೂರ ಎಂಬತ್ತು ಅಕ್ಬರ್ ಏನು ಎರಡನೇ ಪಾಣಿ ಪಟ್ಕದನ್ನ ಸಾವಿರದ ಐದುನೂರ ಐವತ್ತಾರರಲ್ಲಿ ನಡೆಯುತ್ತಲ್ಲ ಅನಂತರ ಆತ ಅಡ್ಮಿನಿಸ್ಟ್ರೇಷನ್ಗೆ ಬರ್ತಾನೆ ಸಾವಿರದ ಆರುನೂರ ಐದರವರೆಗೆ ಅಡ್ಮಿನಿಸ್ಟ್ರೇಷನ್ ಮಾಡಿರ್ತಾನೆ ಅನಂತರ ಜಹಾಂಗೀರ್ ಅಡ್ಮಿನಿಸ್ಟ್ರೇಷನ್ಗೆ ಬರ್ತಾನೆ ಅದಕ್ಕೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಲ್ಲಿ ಆಳ್ವಿಕೆ ಇದ್ದಾಗ ಉತ್ತರ ಭಾರತದಲ್ಲಿ ರಾಜ ಯಾರಾಗಿದ್ರು ಅಂದರೆ ಅಕ್ಬರ್ ಆಗಿದ್ದ ಅದು ಇಂಪಾರ್ಟೆಂಟ್ ಆಗುತ್ತೆ ಇವನ ಕಾಲದಲ್ಲಿ ಮಲ್ಲಿಕ್ ಅಂತ ನೀವು ಸುಮಾರು ಜನ ಈ ಪದ ಕೇಳಿರೋದಿಲ್ಲ ಮಲ್ಲಿಕ್ ಅಂತವನು ಗೆರಿಲ್ಲಾ ಯುದ್ಧ ತಂತ್ರದ ಎಕ್ಸ್ಪರ್ಟ್ ಆಗಿರ್ತಾನೆ ಮ ಶಿವಾಜಿ ಗೆರಿಲ್ಲಾ ಯುದ್ಧ ತಂತ್ರ ಗೊತ್ತಲ್ವ ನಿಮಗೆ ಶಿವಾಜಿ ಈ ಮಲ್ಲಿಕ್ ಅಂಬರ್ ಅನ್ನೋ ಹತ್ರ ಆ ಒಂದು ಗೆರಿಲ್ಲಾ ಯುದ್ಧ ತಂತ್ರವನ್ನು ತಿಳ್ಕೊಂಡಿರ್ತಾನೆ ಈತ ಬಿಜಾಪುರವನ್ನು ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತಾನೆ ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಮಲ್ಲಿಕ್ ಅಂಬರ್ ಮರಣದ ನಂತರ ಪುನಃ ಬಿಜಾಪುರವನ್ನು ಇವನ ಎರಡನೇ ಇಬ್ರಾಹಿಂ ಆದಿಲ್ ಶಾ ವಶಪಡಿಸ್ಕೊಳ್ತಾನೆ ಇವನ ಕಾಲದಲ್ಲಿ ಇಂಗ್ಲೀಷರು ಇಲ್ಲಿ ವ್ಯಾಪಾರ ಸಂಪರ್ಕ ಪ್ರಾರಂಭ ಮಾಡ್ತಾರೆ ಯಾಕೆಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುವಂಥದ್ದೇ ಸಾವಿರದ ಆರುನೂರಲ್ಲಿ ಸಾವಿರದ ಆರುನೂರಲ್ಲಿ ಈತ ಅಡ್ಮಿನಿಸ್ಟ್ರೇಷನ್ ಇರ್ತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ವೆರಿ ಇಂಪಾರ್ಟೆಂಟು ಅದೇ ರೀತಿ ಉತ್ತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಇಂಗ್ಲೆಂಡಲ್ಲಿ ಪ್ರಾರಂಭ ಆದಾಗ ಮೊಘಲರ ರಾಜ ಯಾರಾಗಿದ್ದರು ಅಂದರೆ ಅಕ್ಬರ್ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಯಾರು ರಾಜ ಆಗಿದ್ರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ರಾಲ್ ಪಿಚ್ ಅಂತವನು ಅಕ್ಬರ್ನ ಆಸ್ಥಾನಕ್ಕೂ ಭೇಟಿ ಕೊಟ್ಟಿರ್ತಾನೆ ಅದೇ ರೀತಿ ದಕ್ಷಿಣ ಭಾರತಕ್ಕೂ ಸಹ ಭೇಟಿ ಕೊಟ್ಟಿರ್ತಾನೆ ವಿಲಿಯಂ ಹಾಕಿನ್ಸ್ ಸರ್ ತಾಮಸ್ರು ಅವರೆಲ್ಲ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರ ಭಾರತಕ್ಕೆ ಇವ್ರು ಭೇಟಿ ಕೊಟ್ಟಿರ್ತಾರೆ ಬಟ್ ಆ ಸಂದರ್ಭದಲ್ಲಿ ಇದ್ದಂಥ ದಕ್ಷಿಣ ಭಾರತದ ರಾಜ ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಿಂದೂ ದೇವರುಗಳಾದ ಗಣೇಶ ಸರಸ್ವತಿ ನರಸಿಂಹ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಸಾಮಾನ್ಯವಾಗಿ ರಾಮ ಕೃಷ್ಣ ಇಂಥ ಫ್ಯಾಮಿಲಿಯರ್ ದೇವರನ್ನು ಬಿಟ್ಟು ನರಸಿಂಹ ಏನು ವಿಷ್ಣುವಿನ ಅವತಾರ ನರಸಿಂಹ ಅನ್ನೋಂಥವನು ಒಂದು ಈತನ ಒಂದು ಆರಾಧ್ಯ ದೈವವಾಗಿತ್ತು ಗಣೇಶ ಸರಸ್ವತಿ ಕಾಮನ್ನಾಗಿ ಅದೆಲ್ಲರಿಗೂ ದೇವತೆಗಳು ಅಂತ ಅದು ಮಾಡಲು ಬಟ್ ನರಸಿಂಹ ಅನ್ನೋಂಥದ್ದು ವಿಶೇಷ ಆಗುತ್ತೆ ಬಿಜಾಪುರದಲ್ಲಿ ನರಸಿಂಹ ದೇವಾಲಯವನ್ನು ಈತ ಕಟ್ಟಿಸ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ಶ ಇಂಪಾರ್ಟೆಂಟು ಮುನ್ನೂರಕ್ಕಿಂತಲೂ ಹೆಚ್ಚು ಹಿಂದೂ ಮುಸ್ಲಿಂ ವಿದ್ವಾಂಸರು ಈತನ ಆಸ್ಥಾನದಲ್ಲಿ ಇರ್ತಾರೆ ಈತ ಸುಮಾರು ಜನ ಪಂಡಿತರು ಸಾಹಿತಿಗಳು ಸಂಗೀತಗಾರರ ನಡುವೆ ವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ತಾನ ಕವಿ ಫಿರೋಜ್ ಮತ್ತು ಪೆರೀಸ್ತಾನ್ ಅಂತವ್ರು ಇರ್ತಾಯಿದ್ರು ಆಗಲೇ ನೀವು ಎರಡು ಕಡೆ ಕೇಳಿದ್ದೀವಿ ಪೆರಿಸ್ತಾ ಅನ್ನೋಂಥದ್ದು ಆ ಪೆರಿಸ್ತಾ ಅಂತವ್ರು ಇದ್ದಿದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ಇವರ ಕಾಲದಲ್ಲಿ ಅದಕ್ಕಿಂತ ಹಿಂದೆ ನಡೆದಂಥ ಒಂದು ಘಟನೆಗಳನ್ನು ಈತನ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ ಅದರಲ್ಲಿ ಪ್ರಮುಖವಾಗಿ ಇದೇ ಪೆರಿಸ್ತಾ ಹೇಳುವಂಥದ್ದು ಒಂದನೇ ದೇವರಾಯನ ಮಗಳನ್ನು ಏನು ಬಹುಮನೆ ಸುಲ್ತಾನರ ರಾಜನಿಗೆ ಕೊಟ್ಟು ವಿವಾಹ ಮಾಡಿದ್ದ ಅನ್ನೋಂಥದ್ದು ಇದೇ ಪೆರಸ್ತಾ ಹೇಳಿರೋಂಥದ್ದು ಇವನ ನಂತರ ಇವನ ಮಗನಾದಂಥ ಮೊಹಮ್ಮದ್ ಆದಿಲ್ ಶಾ ಅನ್ನೋ ಅಧಿಕಾರಕ್ಕೆ ಬರ್ತಾನೆ ಸೂಪಿ ಸಂತರು ನಾನು ಆಗಲೇ ಹೇಳಿದೆ ಕ್ವಾಜಾ ಬಂದೆ ನವಾಜ್ ಇವತ್ತು ಗುಲ್ಬರ್ಗದಲ್ಲಿ ಆ ಥರ ಏನು ಭಾರತದಲ್ಲಿ ಪ್ರಪಂಚದಲ್ಲಿ ಮುಸ್ಲಿಮರಿಗೆ ಯಾತ್ರಾ ಸ್ಥಳ ಅಂದರೆ ಅದು ಮಕ್ಕಾ ಮದೀನ ಭಾರತದಲ್ಲಿ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಅದು ಯಜ್ ಅಜ್ಮೀರ ಅಲ್ಲಿ ಮೈನುದ್ದೀನ್ ಚಿಸ್ತಿ ಸಮಾಧಿ ಇದೆ ಅಲ್ಲಿಗೆ ಹೋಗ್ತಾರೆ ಕರ್ನಾಟಕದಲ್ಲಿ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಅದು ಗುಲ್ಬರ್ಗ ಯಾಕಂದರೆ ಗ್ವಾಜಾ ಬಂದೆ ನವಾಜ್ ಅನ್ನಂಥ ಸೂಪಿ ಸಂತಾನ ಸಮಾಧಿ ಅಲ್ಲಿದೆ ಈ ಕ್ವಾಜಾ ಬಂದ ನವಾಜು ಸುಲ್ತಾನ ಫಿರೋಜ್ ಶಾನಿಂದ ಭೂಮಿಯನ್ನು ದಾನವನ್ನಾಗಿ ಪಡೆದಿರ್ತಾನೆ ಬೀದರ್ನ ಬರೀದ್ ಶಾಹಿಗಳು ಖಾದ್ರಿ ಪಂಥಕ್ಕೆ ಬೆಂಬಲ ಕೊಟ್ಟರೆ ಬಿಜಾಪುರದ ಸುಲ್ತಾನರು ಚಿಸ್ತಿ ಪಂಥಕ್ಕೆ ಬೆಂಬಲ ಕೊಡ್ತಾರೆ ಕಾದ್ರಿ ಚಿತ್ ಚಿಸ್ತಿ ಸತ್ತಾರಿ ಇವೆಲ್ಲವೂ ಸೂಪಿಗಳಲ್ಲಿ ಬರುವಂಥ ವಿವಿಧ ಗುಂಪುಗಳು ಪಂಥಗಳು ಮಹಮ್ಮದ್ ಆದಿಲ್ ಶಾ ಅನ್ನೋಂಥವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ನಂತರ ಅಧಿಕಾರಕ್ಕೆ ಬಂದು ಆಡಳಿತ ಮಾಡ್ತಾನೆ ಈತನ ಕಾಲದಲ್ಲಿ ಆ ಒಂದು ಉತ್ತರ ಭಾರತದಲ್ಲಿದ್ದಂಥ ಪ್ರಮುಖ ರಾಜ ಮಹಮ್ಮದ್ ಖಾನ್ನ ನೇತೃತ್ವದಲ್ಲಿ ಈ ಪ್ರದೇಶವನ್ನು ಬಿಜಾಪುರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಸೈನ್ಯವನ್ನು ಕಳಿಸಿರ್ತಾನೆ ಶಹಜಹಾನ್ನ ಕಾಲದಲ್ಲಿ ಇದು ನೆನಪಿರ್ಬೇಕು ನಿಮಗೆ ಇದೇ ಸಮಯದಲ್ಲಿ ಮರಾಠರ ನಾಯಕ ಏನು ಶಿವಾಜಿ ಬರ್ತಾನೆ ಶಿವಾಜಿ ತಂದೆ ಆದಂಥ ಶಹಜಿ ಬೋನ್ಸ್ಲೆ ಅನ್ನೋಂಥವನು ಮೊಹಮ್ಮದ್ ಆದಿಲ್ ಶಾ ಮಂತ್ರಿ ಕವಾಸಕ್ ಖಾನ್ ಒಂದು ಮೊಘಲರ ವಿರುದ್ಧ ಹೋರಾಟ ಮಾಡ್ತಾರೆ ಶಹಜಹಾನ್ನೊಂದಿಗೆ ಸಾವಿರದ ಆರುನೂರ ಮೂವತ್ತಾರರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಾರಿಟಿ ತಗೊಳ್ಳಿ ಶಹಜಹಾನ್ ಅನ್ನಂಥವನು ಇದಕ್ಕಿಂತ ಮುಂಚೆ ದಕ್ಕನ್ ದಕ್ಷಿಣ ಭಾರತವನ್ನು ಆಕ್ರಮಣ ಮಾಡಬೇಕು ಅಂತ ಬಂದಿರ್ತಾನೆ ಆನಂತರ ಶಹಜಹಾನ್ನ ಮಗನಾದಂಥವನು ಈ ಇದನ್ನು ಆಕ್ರಮಣ ಮಾಡೋದಕ್ಕೆ ಔರಂಗಜೇಬನು ಸಹ ಬರ್ತಾನೆ ಜಹಾಂಗೀರ್ನ ಕಾಲದಲ್ಲಿ ಶಾಜಾನು ಸಹ ದಕ್ಷಿಣ ಭಾರತವನ್ನು ಆಕ್ರಮಣ ಮಾಡಬೇಕು ಅಂತ ಬಂದಿರ್ತಾನೆ ಅದರಿಂದಾಗಿ ಇವರೆಲ್ಲರಿಗೂ ದಕ್ಷಿಣ ಭಾರತದ ಮೇಲೆ ಕಣ್ಣಿರುತ್ತೆ ಇವರು ವಿಜಯನಗರದ ಕಡೆಗೆ ಹೋಗೋದಿಲ್ಲ ಏಕೆಂದರೆ ನೀವು ಮ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ ಇವರ ಸಾಮ್ರಾಜ್ಯ ದಾಟಿಕೊಂಡು ವಿಜಯನಗರಕ್ಕೆ ಬರಬೇಕಾಗಿತ್ತು ಅದಕ್ಕೆ ವಿಜಯನಗರವನ್ನು ಆಕ್ರಮಣ ಮಾಡೋದಕ್ಕೆ ಇವರು ಈ ಪ್ಲೇಸ್ಗಳನ್ನು ಆಕ್ರಮಣ ಮಾಡ್ತಾರೆ ಅಲ್ಲಿಗೆ ದಂಗೆಗಳಾಗುತ್ತೆ ಕೊನೆಗೆ ಅವರು ವಾಪಸ್ಸು ರಿಟರ್ನ್ ಹೋಗ್ತಾ ಇರ್ತಾರೆ ಔರಂಗಜೇಬನ ಕಾಲದವರೆಗೆ ಅನಂತರ ಔರಂಗಜೇಬ ಬಂದು ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ಶಹಜಹಾನ್ನ ಕಾಲದಲ್ಲಿ ಮೊಹಮ್ಮದ್ ಖಾನ್ ಅನ್ನಂಥವನು ದಕ್ಷಿಣ ಭಾರತವನ್ನು ಏನು ಈ ಬಿಜಾಪುರವನ್ನು ಆಕ್ರಮಣ ಮಾಡ್ಕೊಳಕ್ಕೆ ಬಂದಾಗ ಇಲ್ಲಿದ್ದಂಥ ಮರಾಠ ನಾಯಕನಾದಂಥ ಶಹಜೀಬ್ ಒನ್ಸ್ಲೆ ಮೊಘಲರ ವಿರುದ್ಧ ಹೋರಾಟ ಮಾಡ್ತಾನೆ ಮೊಹಮ್ಮದ್ ಆದಿಲ್ ಶಹನ ಜೊತೆ ಸೇರಿಕೊಂಡು ಅದರಿಂದಾಗಿ ಮೊಘಲರು ಇಲ್ಲಿ ಸೋಲ್ತಾರೆ ಈ ಬಿಜಾಪುರ ಸುಲ್ತಾನರು ಗೆಲ್ತಾರೆ ಆದರೂ ಸಹ ಸಾವಿರದ ಆರುನೂರ ಮೂವತ್ತಾರರಲ್ಲಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ನೀವು ನಮ್ಮ ಮೇಲೆ ದಾಳಿ ಮಾಡೋದು ಬೇಡ ನಿಮ್ಮ ಸಾರ್ವಭೌಮತ್ವ ಒಪ್ಪಿಕೊಂಡು ನಿಮಗೆ ವರ್ಷ ವರ್ಷ ಕಪ್ಪು ಕಾಣಿಕೆ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಳ್ತಾರೆ ಮೊಹಮ್ಮದ್ ಆದಿಲ್ ಶಾನ್ ಪ್ರಮುಖ ಸೈನ್ಯಾಧಿಕಾರಿಗಳು ಶಹಜಿ ಬೋನ್ಸ್ಲೆ ರಣದುಲ್ಲಾ ಖಾನ್ ಮುಸ್ತಾಫಾ ಖಾನ್ ಇವರು ಪ್ರಮುಖವಾದಂಥ ಸೇನಾಧಿಕಾರಿಗಳು ಶಿರಾ ಕೆಳದಿ ಬಸವಾಪಟ್ಟಣ ಬಂಕಾಪುರ ಹರಿಹರ ಬೆಂಗಳೂರು ತರೀಕೆರೆ ಚಿಕ್ಕನಾಯಕನಹಳ್ಳಿ ಬೇಲೂರು ತುಮಕೂರು ಈ ಪ್ರದೇಶಗಳನ್ನು ರಣದುಲ್ಲಾ ಖಾನ್ ಮತ್ತು ಈ ಸೇನಾಧಿಪತಿಗಳು ಸೇರಿ ವಶಪಡಿಸ್ಕೊಳ್ತಾರೆ ಇದು ಇಂಪಾರ್ಟೆಂಟ್ ಇನ್ನೊಂದು ಚೆನ್ನಾಗಿ ಗೊತ್ತಿರಲಿ ನಿಮಗೆ ಬೆಂಗಳೂರನ್ನು ಇಲ್ಲಿ ವಶಪಡಿಸ್ಕೊಳ್ತಾರಲ್ಲ ಬೆಂಗಳೂರು ಈ ಬೆಂಗಳೂರನ್ನು ಈ ಶಿವಾಜಿಯ ತಂದೆ ಆದಂಥ ಶಹಜೀ ಬೋನ್ಸ್ಲೆಗೆ ಜಹಗೀರಾಗಿ ನೀಡಲಾಗಿರುತ್ತೆ ಹಾಗಾಗಿನೇ ಶಿವಾಜಿ ಈ ಶಹಜಿಯ ಮಗನಾಗಿ ಬೆಂಗಳೂರಿನಲ್ಲೇ ಜನಿಸ್ತಾನೆ ಅನಂತರ ಈ ತನ್ನ ತಾಯಿ ಶಿವನೇರ ದುರ್ಗಕ್ಕೆ ಸೇರಿದ್ರಿಂದ ಆನಂತರ ಅಲ್ಲಿಗೆ ಬೆಳಿತಾನೆ ಶಹಜಿ ಬೊನ್ಸ್ಲಿಗೆ ಇನ್ನೊಂದು ಪತ್ನಿ ಬೆಂಗಳೂರಲ್ಲಿ ಇರ್ತಾಳೆ ಹಾಗಾಗಿ ಈಕೆ ಅಲ್ಲಿಗೆ ಹೋದಾಗ ಶಿವಾಜಿನ ಅಲ್ಲಿ ಹೋಗಿ ಅಲ್ಲಿ ಬೆಳಿತಾನೆ ಇದು ಇಂಪಾರ್ಟೆಂಟು ಇದು ನಿಮಗೆ ಗೊತ್ತಿರಲಿ ಯಾರ ಕಾಲದಲ್ಲಿ ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಸಾವಿರದ ಆರುನೂರ ನಲ್ವತ್ಮೂರು ದೊರೆ ಶ್ರೀರಂಗನನ್ನು ಸೋಲಿಸಿ ನೆಲ್ಲೂರನ್ನು ವಶಪಡಿಸಿಕೊಂಡು ಜಿಂಜಿಯನ್ನು ಸಹ ಗೆದ್ದುಕೊಳ್ತಾನೆ ದಕ್ಷಿಣ ಭಾರತದ ಪ್ರದೇಶಗಳನ್ನು ಬಿಜಾಪುರದ ಸಾರ್ವಭೌಮತ್ವಕ್ಕೆ ಒಳಪಡಿಸುವಲ್ಲಿ ಮೊಹಮ್ಮದ್ ಆದಿಲ್ ಶಾ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಅಂದರೆ ದಕ್ಷಿಣ ಭಾರತ ಉತ್ತರ ಭಾರತದ ಆಳ್ವಿಕೆಗೆ ಒಳಪಡದಂತೆ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಈತ ಮಾಡ್ತಾನೆ ಅವರು ಸಾರ್ವಭೌಮತ್ವ ಒಪ್ಪಿಕೊಂಡ್ರೂ ರಾಜ್ಯವನ್ನು ಅವ್ರಿಗೆ ಒಪ್ಪಿಸಿದಂತೆ ಕಾಪಾಡಿಕೊಳ್ಳೋಂಥವನು ಇದೆ ಮೊಹಮ್ಮದ್ ಆದಿಲ್ ಶಾ ಎರಡನೇ ಅಲಿ ಆದಿಲ್ ಶಾ ಅಂತ ಬರ್ತಾನೆ ಸಾವಿರದ ಆರುನೂರ ಐವತ್ತಾರರಿಂದ ಸಾವಿರದ ಆರುನೂರ ಎಪ್ಪತ್ತೆರಡರ ತನಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಈತ ತನ್ನ ಕಾಲವನ್ನೆಲ್ಲ ಕುಡಿತ ಮತ್ತು ಹೆಣ್ಣು ಮಕ್ಕಳ ಸಹವಾಸದಲ್ಲಿ ಕಳಿಸ್ತಾನೆ ಸಾವಿರದ ಆರುನೂರ ಅರವತ್ತೈದು ಅರವತ್ತಾರರಲ್ಲಿ ಮೊಘಲರ ಔರಂಗಜೇಬು ಸೈನ್ಯ ಸಮೇತ ಬಂದು ಈ ಬಿಜಾಪುರವನ್ನು ಆಕ್ರಮಣ ಮಾಡ್ತಾನೆ ಅಲ್ಲಿಗೆ ಬಿಜಾಪುರದ ಆಡಳಿತ ಪ್ರಮುಖವಾಗಿ ಎಂಡಾಗುತ್ತೆ ಇದೇ ಸಂದರ್ಭದಲ್ಲಿ ಔರಂಗಜೇಬನನ್ನು ಎದುರಾಕ್ಕೊಂಡಂಥ ಶಿವಾಜಿ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಈ ಪ್ಲೇಸನ್ನು ಆಕ್ರಮಣ ಮಾಡ್ಕೊಂಡಿದ್ನಲ್ಲ ಬಿಜಾಪುರವನ್ನು ಔರಂಗಜೇಬ್ ಆ ಸಂದರ್ಭದಲ್ಲಿ ಔರಂಗಜೇಬನ ವಿರುದ್ಧ ಶಿವಾಜಿ ಬರ್ತಾನೆ ಏಕೆ ಶಿವಾಜಿ ತಂದೆ ಇದಕ್ಕಿಂತ ಮುಂಚೆ ಇದೇ ಬಿಜಾಪುರ ಸುಲ್ತಾನ್ರ ಹತ್ರ ಇದ್ದ ಅದರಿಂದಾಗಿ ಏನು ಮಾಡ್ತಾನೆ ಅವನು ಯಾವನು ಅಲ್ಲಿಂದ ಬಂದಿಲ್ಲ ಆಕ್ರಮಣ ಮಾಡುವಾಗ ನಾವು ಒಗ್ಗಟ್ಟಾಗಿರಬೇಕು ಅಂತ ಇದೇ ಬಿಜಾಪುರ ಸುಲ್ತಾನರ ಜೊತೆ ಸೇರಿಕೊಂಡು ಮೊಘಲರನ್ನು ಸೋಲಿಸಿ ಆ ಪ್ಲೇಸ್ಗಳನ್ನು ಈತ ವಶಪಡಿಸ್ಕೊಳ್ತಾನೆ ಶಿವಾಜಿ ಅನಂತರ ಇವನ ಸೇನಾಧಿಪತಿ ಅಫ್ಜಲ್ ಖಾನ್ ಅನ್ನಂಥವನನ್ನು ಶಿವಾಜಿ ಇದೇ ಒಂದು ಪ್ಲೇಸಸ್ಸನ್ನು ಆಕ್ರಮಣ ಮಾಡೋಂಥ ಸಂದರ್ಭದಲ್ಲೇ ಕೊಲೆ ಮಾಡೋಂಥದ್ದು ವ್ಯಾಘ್ರನ ಕಡಗದಿಂದ ಕೊಂದ ಅಂತ ಹೇಳ್ತಾರಲ್ಲ ಅದು ಸರಿ ಕ್ಲಾರಿಟಿ ಇಲ್ಲಿ ಇಲ್ಲೇನಾಗತ್ತೆ ಔರಂಗಜೇಬ್ ಬಿಜಾಪುರದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡ ಶಿವಾಜಿ ಏನು ಮಾಡ್ದ ಈ ಬಿಜಾಪುರ ಸುಲ್ತಾನರಿಗೆ ಸಪೋರ್ಟಾಗಿ ಬಂದು ಔರಂಗಜೇಬನನ್ನು ಸೋಲಿಸಿದ ಆನಂತರ ಸೋಲಿಸಿದಾದ ಮೇಲೆ ಏನು ಮಾಡ್ದ ಔರಂಗಜೇಬ್ ವಶಪಡಿಸ್ಕೊಂಡಿದ್ದಂಥ ಕೆಲವು ಪ್ರದೇಶಗಳನ್ನು ಶಿವಾಜಿ ವಶಪಡಿಸಿಕೊಂಡ ಆವಾಗ ಬಿಜಾಪುರ ಸುಲ್ತಾನರು ಅದನ್ನು ಆಪೋಸ್ ಮಾಡಿದರು ಅದಕ್ಕೆ ಆಪೋಸ್ ಮಾಡಿ ಅಫಜಲ್ ಖಾನ್ ಅನ್ನಂಥ ಸೇನಾಧಿಪತಿಯನ್ನು ಶಿವಾಜಿ ಮೇಲೆ ಇದ್ದಕ್ಕೆ ಕಳಿಸಿದರು ಬಿಜಾಪುರ ಸುಲ್ತಾನರು ಆಗ ಬಿಜಾಪುರ ಸುಲ್ತಾನ ಕಳಿಸಿದ್ದಂಥ ಅಫ್ಜಲ್ ಖಾನ್ ಅನ್ನಂಥ ಸೇನಾಧಿಪತಿಯನ್ನು ಶಿವಾಜಿ ವ್ಯಾಘ್ರನಹ ಖಡ್ಗದಿಂದ ಕೊಂದಾಕಿದ ಇಷ್ಟು ಇಂಪಾರ್ಟೆಂಟು ಸಿಕಂದರ್ ಆದಿಲ್ ಶಾ ಅಂತ ಬರ್ತಾನೆ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ಎಂಬತ್ತಾರು ತನಕ ಇವರ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಈತ ಬಿಜಾಪುರ ಸುಲ್ತಾನರ ಕೊನೆಯ ಸುಲ್ತಾನ ಅಧಿಕಾರಕ್ಕೆ ಬಂದಾಗ ಈತನಿಗೆ ಐದು ವರ್ಷ ಆಗಿರುತ್ತೆ ರಾಜಪ್ರತಿನಿಧಿಗಳು ಈತನ ನಾನು ರಾಜಪ್ರತಿನಿಧಿ ಆಗಬೇಕು ನಾನು ರಾಜಪ್ರತಿನಿಧಿ ಆಗಬೇಕು ಅಂತ ಏಕೆಂದರೆ ರಾಜ ಚಿಕ್ಕೇಜ್ ಆಗಿದ್ದರಿಂದ ಅವರ ನಡುವೆ ಸಂಘರ್ಷ ಬಂದು ಕೊನೆಗೆ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಅನ್ನೋಂತೆ ಔರಂಗಜೇಬ್ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಬಿಜಾಪುರವನ್ನು ಆಕ್ರಮಣ ಮಾಡ್ತಾನೆ ಅಲ್ಲಿಗೆ ಬಿಜಾಪುರ ಸುಲ್ತಾನರ ಆಳ್ವಿಕೆ ಅಂತ್ಯ ಆಗಿ ಮೊಘಲರ ಅಡ್ಮಿನಿಸ್ಟ್ರೇಷನ್ಗೆ ಅದು ಒಳಪಡುತ್ತೆ ಸ್ಪರ್ಧಾರ್ಥಿಗಳೇ ಇಲ್ಲಿಯವರಿಗೆ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ ಸುಲ್ತಾನರು ಸುಮಾರು ಜನ ಸುಮಾರು ನಿಮಗೆ ಗೊತ್ತಾಗಿದೆ ರಾಜರ ಸಂಖ್ಯೆ ಜಾಸ್ತಿ ಬರುತ್ತೆ ಹೆಸರುಗಳು ಜಾಸ್ತಿ ಬರುತ್ತೆ ಅಂತ ಆದರೆ ಅದರಲ್ಲಿ ಮೇಯ್ನ್ ಮೇನ್ ಕೆಲವು ಇಂಪಾರ್ಟೆಂಟ್ ಅಂತ ಹೇಳಿರ್ತೇನೆ ಇದ್ರ ಮೇಲೆ ಈ ಥರ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿರ್ತೇನೆ ಆ ಏರಿಯಾದಲ್ಲಿ ಏಕೆಂದರೆ ನಿಮ್ಗೆ ಗೊತ್ತಾಗಿದೆ ಇಲ್ಲಿ ಯಾಕೆ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಈ ಏರಿಯಾಗಳಲ್ಲಿ ಸ್ಟ್ರಾಂಗ್ ಇರೋದಿಲ್ಲ ಈ ಏರಿಯಾದಲ್ಲಿ ವೀಕ್ ಇರ್ತೀರಿ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಶ್ನೆಗಳನ್ನು ತೆಗಿತಾರೆ ಅದಕ್ಕೆ ಇವುಗಳಲ್ಲಿ ಎಲ್ಲಿ ಪ್ರಶ್ನೆ ತೆಗಿಯಬೋದು ಯಾವುದು ಇಂಪಾರ್ಟೆಂಟು ಯಾವ ರೀತಿಯಲ್ಲಿ ಕೇಳ್ಬೋದು ಅನ್ನೋಂಥ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ಬಹುಶಃ ಇದರ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸಿದ್ದೇನೆ ನಂತರ ಇದರದ್ದು ಪಾರ್ಟ್ ಟು ಬಿಜಾಪುರ ಸುಲ್ತಾನರು ಮತ್ತು ಬಹುಮನೆ ಸುಲ್ತಾನರ ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಪಾರ್ಟ್ ಟೂ ಅಲ್ಲಿ ಬರಲಿದೆ ಅಲ್ಲಿ ಭೇಟಿಯಾಗೋಣ ಧನ್ಯವಾದಗಳು